ಬಟ್ ಕಿರಣ್ ಅವರೇ ಈಗ ಜನಸೇವೆ ಮಾಡಬೇಕು ಅಂದ್ರೆ ರಾಜಕೀಯಕ್ಕೆ ಯಾಕಿಬೇಕು ಅನ್ನೋದೊಂದು ಪ್ರಶ್ನೆ ಬರುತ್ತೆ ಪ್ರತಿ ಎರಡು ವರ್ಷಕ್ಕೆ ಒಂದು ಸರ್ಕಾರಿ ಶಾಲೆ ಕಟ್ಟಲೇಬೇಕು ಅಂತ ಡಿಸೈಡ್ ಆಗಿದೆ ಸರ್ ಮೇನ್ ಇರೋದು ಎಜುಕೇಶನ್ ಸರ್ ವಿತೌಟ್ ಎಜುಕೇಶನ್ ನಾವು ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಿಡಿಲ್ ಕ್ಲಾಸ್ ಸೈಟ್ ಅಂದ್ರೆ ಇಟ್ಸ್ ವೆರಿ ಬಿಗ್ ಥಿಂಗ್ ಸರ್ ಸೈಟ್ ಅಂದ್ರೆ ಚಿಕ್ಕ ವಿಷಯ ಅಲ್ಲ ಸರ್ ಅದು ಸರ್ ಹದಿನೈದು ಸಾವಿರದ ದುಡಿಯವರಿಗೆ ಸೈಟ್ ಅಂದ್ರೆ ಅದು ಅದು ಕನಸಕ್ಕೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಡ್ರೀಮಾ ಸರ್ ಲೈಫ್ ಟೈಮ್ ಅಚೀವ್ಮೆಂಟ್ ಈಗ ಮೂರು ಮೈನ್ ಪ್ಲೇಯರ್ ಇದೆ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಈಗ ನೀವು ಯಾವ ಪಾರ್ಟಿಗೆ ಹೋಗ್ಬೇಕು ಅನ್ಕೊಂಡಿದೀರಾ ನಾನು ನಂಬಿರೋದು ಒಂದೇ ಸರ್ ನಮ್ಮ ಉಪೇಂದ್ರ ಅವ್ರು ಹೇಳ್ದಂಗೆ ರಾಜಕೀಯ ಮಾಡೋಕ್ಕಂತ ನಾನು ಬಂದೇ ಇಲ್ಲ ಸರ್ ಇಲ್ಲಿ ಪ್ರಜಾಕೀಯ ಮಾಡಕ್ಕೆ ಬಂದಿರೋದು ಹ್ಞೂ ಮತ್ತೆ ಪ್ರಜಾಕೀಯ ಯಾಕೆ ಸೇರ್ಕೊಳ್ಳಲ್ಲ ನೀವು ದಿನನಿತ್ಯ ರಾಜಕೀಯದಲ್ಲಿ ದಿನ ದಿನನಿತ್ಯ ಜನರ ಮಧ್ಯೆ ಇರಬೇಕು ದಿನನಿತ್ಯ ಆಕ್ಟಿವ್ ಆಗಿದ್ದರೆ ಮಾತ್ರ ರೀಚ್ ಆಗ್ಲಿಕ್ಕೆ ಸಾಧ್ಯ ಸರ್ ಅಲ್ವಾ ಎಕ್ಸಾಂಪಲ್ ನಾವು ಯಾಕೆ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸಲ್ಲ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಲ್ಲಿ ಇನ್ನೂ ಚೆನ್ನಾಗಿ ಎಜುಕೇಷನ್ ಸಿಗುತ್ತೆ ಅಂತ ನಮಗೊಂದು ನಂಬಿಕೆ ಯಾಕೆ ಗೌರ್ಮೆಂಟ್ ಆಫೀಸ್ಗೆ ಹೋದ್ರೆ ನಮಗೊಂದು ಕೆಲಸ ಆಗುತ್ತೆ ಅಂದ್ರೆ ಇಲ್ಲ ನಮಗೆ ಅನ್ಸಲ್ಲ ಹಂಗೆ ದೇವರನ್ನು ಬಂದ ತಕ್ಷಣ ಯಾರೂ ನಂಬಲ್ಲ ಸರ್ ನಮಗೆ ಸಾಧ್ಯವೂ ಇಲ್ಲ ರಾಜಕೀಯ ಅಂದ್ರೆ ನಾನು ಒಂದು ಬ್ರ್ಯಾಂಡ್ ಬಿಟ್ಟಿದೆ ಅದು ಇವ್ರು ಬರೀ ದುಡ್ ಮಾಡಕ್ ಬರ್ತಾರೆ ಇರೋ ದುಡ್ನ ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ ಬರ್ತಾರೆ ಇಲ್ಲ ಕ್ರಷರ್ ಗಣಿಗಾರಿಕೆ ಇನ್ನೊಂದು ಮತ್ತೊಂದು ಕಾಂಟ್ರಾಕ್ಟ್ ತಗೋಳ್ಲಿಕ್ಕೆ ಬರ್ತಾರೆ ಅದೇ ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮದ ಅಕ್ಕಿ ಕನೆಕ್ಷನ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ಸಾಧಕ ಅಂತ ಹೇಳ್ಬೋದು ಒಬ್ಬ ಒಬ್ಬ ಉದ್ಯಮಿ ಅಂತ ಹೇಳ್ಬೋದು ಮತ್ತು ಒಬ್ಬ ಸ್ಕ್ರ್ಯಾಚಿಂದ ಬೆಳೆದಿರುವ ಅಂದರೆ ಅಂದರೆ ಏನೂ ಇಲ್ಲದೇ ಇವತ್ತು ಒಂದಷ್ಟು ಸಾಧನೆ ಮಾಡಿರುವಂಥ ವ್ಯಕ್ತಿ ಅಂತ ಹೇಳ್ಬೋದು ಜೊತೆಗೆ ಸಾಕಷ್ಟು ಕನಸುಗಳನ್ನ ಹೊತ್ತಂಥ ಯುವಕ ಅಂತ ಹೇಳ್ಬೋದು ವಿಶೇಷವಾಗಿ ರಾಜಕೀಯದಲ್ಲಿ ಏನಾದರೂ ಮಾಡಬೇಕು ಜನಸೇವೆ ಮಾಡಬೇಕಂತ ಮನಸ್ಸಲ್ಲಿ ಆಸೆ ಇಟ್ಕೊಂಡಿರುವಂಥ ವ್ಯಕ್ತಿ ಅಂತ ಹೇಳ್ಬೋದು ಸೊ ಈ ಒಬ್ಬ ವ್ಯಕ್ತಿ ನಮ್ಮ ಸ್ಟುಡಿಯೋದಲ್ಲಿರುವಂಥ ಅಲ್ಗಾನಿ ಕಿರಣ್ ಕುಮಾರ್ ಕಿರಣ್ ಅವರೇ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿ ಚೆನ್ನಾಗಿರ ಸೊ ಅಲ್ಗಾನಿ ಕಿರಣ್ ನಿಮ್ಗೆ ವಯಸ್ಸು ಎಷ್ಟೀಗ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಅನ್ಸಲ್ಲ ನೀವು ಆ್ಯಕ್ಚುಲಿ ಒಂದು ತರ್ಟಿ ಅನ್ನಿಸ್ತೀರಾ ಟ್ವೆಂಟಿ ನೈನ್ ಥರ್ಟಿ ಅಂತ ಅನ್ನಿಸ್ತೀರಾ ಬಟ್ ಸಾಕಷ್ಟು ಸಾಧನೆ ಮಾಡಿದ್ದೀರಾ ಮತ್ತು ನಮ್ಮ ಯುವಕರು ಏನು ಅನ್ ಅನ್ಕೋತಾರೆ ಅದನ್ನೆಲ್ಲ ನೀವು ಮಾಡಿದ್ದೀರಾ ಅಂತಂದರೆ ನಾವು ಈ ವಯಸ್ಸಲ್ಲಿ ಇದನ್ನು ಮಾಡಬೇಕು ಅಂಥೇಳಿ ನಾನು ಅವ್ರು ಏನು ಮಾಡಬೇಕು ಅನ್ಕೊಂಡಿದ್ದಾರೆ ಆಮೇಲೆ ಮಾತಾಡ್ತೀನಿ ಬಟ್ ಅವರು ಫ್ಯಾ ಅವ್ರ ಸ್ಟೋರಿ ಯಾಕೆ ಫ್ಯಾಸಿನೇಟಿಂಗ್ ಇದೆ ಅಂತಂದರೆ ಅವರು ಆಂಧ್ರ ಪ್ರದೇಶ ಚಿತ್ತೂರಿನವರು ಬಟ್ ಬೆಂಗಳೂರಿಗೆ ಒಂದು ಇಪ್ಪತ್ತು ವರ್ಷ ಆಯಿತು ಈ ಇಪ್ಪತ್ತು ವರ್ಷದಲ್ಲಿ ಅವರು ಲೈಫ್ ಝೀರೋದಿಂದ ಇವತ್ತು ಹೀರೋ ತನಕ ಬೆಳೆದಿದ್ದಾರೆ ಹೀರೋ ಇನ್ ಅ ಸೆನ್ಸ್ ಅವ್ರ ಫೀಲ್ಡಲ್ಲಿ ಅವರು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಸೊ ಹೀಗಾಗಿ ಆ ಸ್ಟೋರಿ ಕೇಳೋದು ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಬಗ್ಗೆ ಕಿರಣ್ ಅವರೇ ಹಾರ್ಡ್ ವರ್ಕ್ ಡೆನ್ ಸರ್ ಅಷ್ಟೇ ಮೈನ್ಲಿ ಬಡತನದಿಂದ ಬಂದಿರೋ ಕೊನೆಗೆ ಒಂದು ಒಂದು ಸ್ಟೇಜ್ಗೆ ಸರ್ ಅಷ್ಟೇ ಏನು ಕಷ್ಟ ಇತ್ತು ನಿಮಗೆ ಯಾವ ಥರ ಇತ್ತು ನೀವು ಬಂದಾಗ ನಿಮ್ಮ 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 ಜರ್ನಿ ಶುರು ಆದಾಗ ನಿಮ್ ಲೈಫ್ ಶುರು ಆದಾಗ ಹೌಟ್ ಟೂ ತೌಸಂಡ್ ಫೋರ್ ಫೆಬ್ರವ ಫೆಬ್ರವರಿ ಹನ್ನೆರಡನೇ ತಾರೀಕು ಬಂದೆ ಸರ್ ಬೆಂಗಳೂರಿಗೆ ಸರಿ ಸುಮಾರು ನೈಟ್ ಒಂದು ಏಟ್ ಏಯ್ಟ್ ತರ್ಟಿ ಪ್ರಾಂತದಲ್ಲಿ ಕೆ ಕೇರಾಪುರಂ ರೈಲ್ವೆ ಸ್ಟೇಷನಲ್ಲಿ ಇಲ್ಲದೆ ಸೊ ಅಲ್ಲಿಂದ ಕೂಡ ಒಂದು ಒಂದು ಕಷ್ಟದ ಪಿರಿಯಡ್ ಸರ್ ಆ ಸ್ಟ್ರಗಲ್ ಸಮ್ ಫಸ್ಟ್ ಒಂದು ಒಂದು ಅಪಾರ್ಟ್ಮೆಂಟ್ ಸೂಪರೈಸರ್ ತರ ನಮ್ಮ ಚಿಕ್ಕಪ್ಪ ಅವರ ಜೊತೆ ಇದ್ದೆ ನೆಕ್ಸ್ಟ್ ಅಲ್ಲಿಂದ ಸ್ಲೋ ಆಗಿ ಸಿವಿಲ್ ಕಾಂಟ್ರಾಕ್ಟ್ಸ್ ಐ ಮೀನ್ ಸಿವಿಲ್ ಲೈನ್ ಒಂದೊಂದು ಒಂದೊಂದು ವರ್ಕ್ ಪೇಂಟಿಂಗ್ ವರ್ಕ್ ಆಮೇಲೆ ವುಡ್ ವರ್ಕ್ ಈ ಥರ ಒನ್ ಬೈ ಒನ್ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಲೈಕ್ ಲೈಕ್ ಮುಂದಕ್ಕೆ ಬಂದ್ವಿ ಬಟ್ ಈ ಜರ್ನಿಯಲ್ಲಿ ಏನಂತಂದರೆ ಫಸ್ಟ್ ನಮಗೆ ಬ್ಯಾಕ್ಗ್ರೌಂಡ್ ಏನು ಯಾರೂ ಕೂಡ ನಮ್ಮ ಪುಷ್ಪಣವರು ಯಾರು ಇರಲಿಲ್ಲ ಸೊ ನಮ್ಮ ಏನೋ ಅಂತ ನಮ್ಮ ಕನ್ನಡದಲ್ಲೊಂದು ಗಾದೆ ಇದೆಲ್ಲ ಸರ್ ನನ್ನ ಬಾರಿನ ಶಿಲ್ಪಿ ನಾನೇ ಹಾಂ ಆ ರೀತಿ ಸ್ವಲ್ಪ ಕಷ್ಟಪಡ್ಕೊಂಡು ಮುಂದೆ ಬಂದೆ ಸರ್ ಹ್ಞೂ ಸೊ ನೀವು ಹೇಳಿದಂಗೆ ನಿಮಗೆ ಯಾರೂ ಸಪೋರ್ಟ್ ಮಾಡೋಕ್ಕಿರಲಿಲ್ಲ ಆದರೂ ಕೂಡ ನೀವು ಅಂದರೆ ಈಗ ಕಷ್ಟಪಡ್ಕೊಂಡು ಮುಂದೆ ಬಂದರೇನು ತುಂಬ ಸಿಂಪಲ್ ಆಗೋಯಿತು ಇನ್ ದ ಸೆನ್ಸ್ ಎಲ್ಲರೂ ಕಷ್ಟಪಡ್ತಾರೆ ಅಲ್ವಾ ನಿಮಗೆ ಯಾಕೆ ಸಕ್ಸಸ್ ಒಲಿತು ಅಂತ ಒಂದು ಪ್ರಶ್ನೆ ಬರುತ್ತೆ ಅಂದರೆ ನಿಮ್ಮ ಹತ್ರ ಅದು ಒಂದು ಕ್ವಾಲಿಟಿ ಇರಬೇಕಲ್ವಾ ಈಗ ನೀವು ಹೆಂಗಾಗಿದ್ದೀರಾ ಅಂತಂದರೆ ಗೌರಿಬಿದನೂರು ಸುತ್ತಮುತ್ತ ಸಾಕಷ್ಟು ಲೇಔಟ್ಗಳನ್ನ ಮಾಡಿದ್ದೀರಾ ಓಕೆ ಆಮೇಲೆ ಒಂದು ಸ್ಕೂಲನ್ನು ನೀವು ದತ್ತು ತೊಗೊಂಡು ಅದಕ್ಕೆ ರಿನೋವೇಷನ್ಗೆ ಏನು ಬೇಕು ಅದನ್ನು ನೀವು ಖರ್ಚು ಮಾಡ್ತಾ ಇದ್ದೀರಾ ಸೊ ಅದೆಲ್ಲ ಮಾಡೋಕ್ಕೆ ಮಾಡಿ ಮಾಡ್ತಾ ಇದ್ದೀರಾ ಅಂದರೆ ನೀವು ನಿಮ್ಮ ಒಂದು ಸೆಕ್ಟರಲ್ಲಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ನೀವು ಒಂದು ದೊಡ್ಡ ದೊಡ್ಡ ಸಾಧನೆ ಮಾಡಿದಿರ ಅಂತ ಅರ್ಥ ಈ ಸಾಧನೆಗೆ ಏನು ಕ ಏನು ರಹಸ್ಯ ಏನು ಕಿರಣ್ ಅವರೇ ರಹಸ್ಯ ಏನೂ ಇಲ್ಲ ಸರ್ ಪ್ರಾಪರ್ ಪ್ಲ್ಯಾನಿಂಗ್ ಹಾರ್ಡ್ ವರ್ಕ್ ಅಷ್ಟೇ ಸರ್ ಸೊ ಈ ಭಗವಂತ ನಾವು ಪಡೋ ಕಷ್ಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸರ್ ಆ ಬಂದ ಮೇಲೆ ಅದನ್ನು ಯಾವ ರೀತಿ ಉಳಿಸ್ಕೊಂತೀವ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ನಾವು ಬಂದಿದ್ದನ್ನು ಹೆಂಗೆ ಹೆಂಗ್ ಬೇಕಂದ್ರೆ ಅದಂಗೆ ದುಂದು ವೆಚ್ಚ ಮಾಡಿದಿರ ಇನ್ನು ಪ್ರಾಪರ್ ವೇ ಪ್ರಾಪರ್ ವೇಯಲ್ಲಿ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು ಪ್ರಾಪರ್ ವೇ ಅಲ್ಲಿ ಅದನ್ನ ನಡ್ಸ್ಕೊಂಡು ಹೋದಾಗ ಬೈ ಡಿಫಾಲ್ಟ್ ನಾವು ನೆಕ್ಸ್ಟ್ ಲೆವೆಲ್ ಬೆಳಿಗ್ಗೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಆಗುತ್ತೆ ಸರ್ ಸೊ ನೀವು ಹೇಳಿದಂಗೆ ಬಂದ ಮೇಲೆ ಉಳಿಸ್ಕೊಳ್ಳೋದಿದೆಯಲ್ಲ ಅದು ಭಾಳ ಕಷ್ಟ ಭಾಳ ಜನ ಅಲ್ಲಿ ಹೇಳುತ್ತಾರೆ ಸರ್ ಹೇಳುತ್ತಾರೆ ಅಂತ ಅನ್ಸುತ್ತೆ ನಾನು ಇನ್ನಷ್ಟು ಅವ್ರ ಬಿಸ್ನೆಸ್ ಬಗ್ಗೆ ಮಾತಾಡ್ತೀನಿ ಬಟ್ ಅವರು ಈ ಒಂದು ಹಂತದಲ್ಲಿ ಒಂದು ಯೋಚನೆ ಮಾಡಿದ್ದಾರೆ ಆ ಯೋಚನೆಯನ್ನು ಜನಸೇವೆ ಮಾಡಬೇಕು ಅಂತ ಹೇಳಿ ಕೇಳಿಬೇಕು ಅಂತ ಹೇಳಿ ಬಟ್ ಕಿರಣ್ ಅವರ ಈಗ ಜನಸೇವೆ ಮಾಡಬೇಕು ಅಂದ್ರೆ ರಾಜಕೀಯಕ್ಕೆ ಕೇಳಿಬೇಕು ಅನ್ನೋದೊಂದು ಪ್ರಶ್ನೆ ಬರುತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಾ ಫಾರ್ ಎಕ್ಸಾಂಪಲ್ ಒಬ್ಬ ಕಾಮನ್ ಮ್ಯಾನೇ ಸಮಥಿಂಗ್ ನಾವು ಸೊಸೈಟಿಗೆ ಏನಾದ್ರು ಒಂದು ಮಾಡ್ತೀವಿ ಅಂದಮೇಲೆ ಅಧಿಕಾರ ಅಂದ್ರೆ ಪವರ್ ಕೈಯಲ್ಲಿದ್ದಾರೆ ಇನ್ನೂ ಹೆಚ್ಚಿಗೆ ಮಾಡ್ ಮಾಡ್ಲಿಕ್ಕೆ ಒಂದು ಅವಕಾಶ ಇರುತ್ತೆ ಅನ್ನೋದು ನನ್ನ ಉದ್ದೇಶ ಓಕೆ ಈಗ ಕಾಮ್ ಅಧಿಕಾರ ಇಲ್ಲದೇ ಏನು ಮಾಡ್ತಾ ಇದ್ದೀರಾ ನೀವು ಸದ್ಯಕ್ಕೆ ಅಂದರೆ ಈಗ ಅಧಿಕಾರ ಇಲ್ಲ ನಿಮ್ಮ ಹತ್ರ ಬಟ್ ನೀವು ಮಾಡೋ ಮನಸ್ಸಿದೆ ಅಲ್ವಾ ಸೊ ಏನೆಲ್ಲ ಮಾಡ್ತಾ ಇದ್ದೀರಾ ಕಿರಣಿಗೆ ನೀವು ಸರ್ ಸದ್ಯಕ್ಕಂತೂ ನಾನೊಂದು ಮೀನ್ ನನ್ನ ಮೀನ್ ಇದೇ ರೀತಿ ಡಿಸ್ಕಸ್ ಮಾಡಿದಾಗ ನನಗೊಂದು ಅನಿಸ್ತು ಒಂದು ಸರ್ಕಾರಿ ಶಾಲೆ ಒಂದು ಮೀನ್ ರಿನೋವೇಷನ್ ಅಲ್ಲ ಸರ್ ಜೀರೋ ಟು ಹಂಡ್ರೆಡ್ ಪರ್ಸೆಂಟ್ ಒಂದು ಕನ್ ಕನ್ಸ್ಟ್ರಕ್ಷನ್ ಮಾಡಬೇಕು ಮಾಡಬೇಕು ಅನ್ನೋದು ಒಂದು ಆಲೋಚನೆ ಬಂತು ಇದಕ್ಕೆ ಫಸ್ಟ್ ರಿಸರ್ಚ್ ಮಾಡಿದ್ವಿ ಎಲ್ಲಿ ಮಾಡ್ಬೋದು ಏನು ಅಂತ ಮಾಡಿದಾಗ ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ಸ್ಕೂಲ್ ನೋಡಿದ್ವಿ ಸರ್ ಭೇಟಿ ಕೊಟ್ಟರು ಅದರಲ್ಲಿ ಒಂದು ಒಂದು ಸ್ಕೂಲ್ ತುಂಬ ನೆಸೆಸರಿ ಇತ್ತು ಅವ್ರಿಗೆ ಮಕ್ಕಳು ಒಂದು ಅರವತ್ತರವತ್ನಾಲ್ಕು ಜನ ಮಕ್ಳಿದ್ದಾರೆ ಬಟ್ ಅಲ್ಲಿ ಕೂತ್ಕೊಂಡ್ಲಿಕ್ಕೆ ಪ್ರಾಪರ್ ರೂಮ್ ವ್ಯವಸ್ಥೆ ಇರಲಿಲ್ಲ ಮರದ ಕೆಳಗೆ ಕುತ್ಕೊಂಡು ಪಾಠ ಕೇಳ್ತಾ ಇದ್ರು ಬಟ್ ಅಲ್ಲಿ ಒಂದು ಅನಿಸ್ತು ನಾನು ಸರ್ಕಾರಿ ಶಾಲೆಯಿಂದಲೇ ಓದ್ಕೊಂಡು ಬಂದಿ ಓದ್ಕೊಂಡು ಬಂದಿನಿ ಅದ್ರ ಬೆಲೆ ನನಗೆ ಏನಂತ ಗೊತ್ತಿದೆ ಅಟ್ಲೀಸ್ಟ್ ನಾವು ಪ್ರಾಪರ್ ನಾವು ಎಜುಕೇಷನ್ ಅದು ಫಂಡಮೆಂಟಲ್ ರೈಟ್ ಅದು ಮೂಲಭೂತ ಹಕ್ಕುಗಳಲ್ಲಿ ಎಜುಕೇಷನ್ ಕೂಡ ಒಂದಿದೆ ಎಜುಕೇಶನ್ ಮೇಯ್ನ್ ಅದೇ ಇಲ್ಲ ಅಂತಂದ್ರೆ ಮಕ್ಳು ಎಲ್ಲಿಂದ ಬುದ್ಧಿವಂತರಾಗ್ಲಿಕ್ಕೆ ಸಾಧ್ಯ ಹೆಂಗ್ ನಾವು ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಅವಾಗ ಅಟ್ಲೀಸ್ಟ್ ಸ್ವಲ್ಪ ಅಟ್ಲೀಸ್ಟ್ ನಮ್ಮ ಕೈಯಲ್ಲಾಗಿದ್ದು ಮಾಡೋಣ ಅನ್ನೋದು ಒಂದು ಥಾಟ್ ಬಂತು ಸರ್ ಆಗ ನೋಡಿದಾಗ ಅವ್ನು ಸ್ವಲ್ಪ ಜಾಗ ಸಿಕ್ತಲ್ಲಿ ಎಲ್ಲ ಕೀಲಿ ಆ ಕಾಂಪೌಂಡಲ್ಲಿ ಸ್ವಲ್ಪ ಜಾಗ ಇತ್ತಲ್ಲಿ ಸ್ಕೂಲ್ ಕಟ್ಟಕ್ಕೆ ಪ್ಲೇಸ್ ಇತ್ತಲ್ಲಿ ಮತ್ತು ಅಪ್ರೋಚ್ ಮಾಡಿದಾಗ ಲೋಕಲ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಓಕೆ ಓಕೆ ಅಂತ ಅನಿಸ್ತು ಇಮಿಡಿಯೇಟಾಗಿ ಕೆಲ್ ವಿತಿನ್ ಒನ್ ವೀಕಲ್ಲಿ ಅಲ್ಲಿನೂ ಪಾಸಿಟಿವ್ ಎನ್ವೈರನ್ಮೆಂಟ್ ಇತ್ತು ಸರ್ ಪಾಪ ನಾನು ಎಲ್ಲಲ್ಲಿ ಓದಿ ಪ್ರತಿಯೊಬ್ಬರು ಕೂಡ ಹೆಲ್ಪ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಮಾಡಲಿಕ್ಕೆ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದ್ವಿ ಸರ್ ಈಗ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಫಿನಿಶ್ ಆಗಿದೆ ಇನ್ನೊಂದು ಟೂ ಟು ಆ್ಯಂಡ್ ಹಾಫ್ ಮಂಥಲ್ಲಿ ಕ್ಲಿಯರ್ ಆಗುತ್ತೆ ಸರ್ ಐ ಮೀನ್ ವರ್ಕ್ ಆಗಿ ಸ್ಕೂಲ್ ಓಪನ್ ಆಗುತ್ತೆ ಸರ್ ಎಲ್ಲಿ ಇದು ಮಾಡಿರೋದು ನೀವು ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರುಬಿದನೂರು ತಾಲೂಕು ನಗರಗೆರೆ ಹೋಬ್ಳಿ ಹಳೆ ಊರನು ವಿಲೇಜ್ ಸರ್ ಗ್ರಾಮ ಹಳೆ ಊರು ಗ್ರಾಮದಲ್ಲಿ ಮಾಡ್ತಾರೆ ಅಸ್ಲಿ ಏನಿದೆ ನಿಮ್ಮ ಪ್ಲ್ಯಾನ್ಗಳು ಅಂದರೆ ಈ ಥರ ಸೇವೆ ಮಾಡ್ತಾ ಇದ್ದೀರ ನೀವು ಗೌರ್ಮೆಂಟ್ ಸ್ಕೂಲ್ಗಳು ಈಗ ನಾವು ಪ್ರತಿ ಸಲ ಸ ಪೇಪರ್ಗಳಲ್ಲಿ ಓದ್ತಿರ್ಬೇಕಾದ್ರೆ ಗೌರ್ಮೆಂಟ್ ಸ್ಕೂಲಿನ ಒಂದು ರೂಫ್ ಅಂದರೆ ಮೇಲ್ಛಾವಣಿ ಕುಸಿದು ಕುಸಿದು ಹೋಯಿತು ಮಕ್ಕಳಿಗೆ ಗಾಯ ಆಯಿತು ಈ ಥರದ್ದು ಬರ್ತಾನೆ ಇರುತ್ತೆ ನಮ್ಮ ಹಳ್ಳಿ ಊರುಗಳಲ್ಲಿ ಯಾಕಂದರೆ ಲಕ್ಷಾಂತರ ಲಕ್ಷಾಂತರ ಸ್ಕೂಲ್ಗಳಿವೆ ಮತ್ತು ಅಲ್ಲಿ ಲಕ್ಷಾಂತರ ಮಕ್ಕಳು ಓದ್ತಾ ಇದ್ದಾರೆ ಸೊ ಹಾಗೆ ಒಂದು ಸಣ್ಣ ಒಂದು ಸೇವೆ ಮಾಡಿದ್ದಾರೆ ನೀವು ಬಟ್ ವಾಟ್ ನೆಕ್ಸ್ಟ್ ಅಂತಂದ್ರೆ ಅಂದರೆ ನೀವು ಇದನ್ನು ಇನ್ನೂ ಜಾಸ್ತಿ ಮಾಡ್ಬೇಕು ಅಂದ್ಕೊಂಡಿದ್ದೀರ ಪ್ರತಿ ವರ್ಷ ಮಾಡ್ಬೇಕನ್ಕೊಂಡ್ರೆ ಏನು ಅಂದ್ಕೊಂಡಿದ್ದೀರ ನೀವು ಸೊ ಫಸ್ಟ್ ನೀವು ತಾವು ಹೇಳಿದಾಗೆ ಮೇಲ್ಛಾವಣಿ ಕುಸಿದು ತುಂಬ ಮಕ್ಕಳಿಗೆ ಗಾಯ ಆಗಿರೋದು ನಾನು ಆ್ಯಕ್ಚುಲಿ ನಾನು ಒಂದು ಹದಿನೈದು ವರ್ಷದಿಂದ ವಿಜಯ ಕರ್ನಾಟಕ ಪೇಪರ್ ಡೈಲಿ ಓದ್ತೀನಿ ಸರ್ ಓಕೆ ನಾನು ಎಲ್ಲ ಒಂದು ಕಡೆ ತುಂಬ ಕಡೆ ನಾನು ಗಮನಿಸ್ದೆ ಅದು ಅವಾಗ ಅನಿಸ್ತು ನನಗೆ ಇಲ್ಲ ಇದು ಅವಾಗ ಅವಾಗ ಇವ ರೀಸೆಂಟ್ಲಿ ನಾನು ಡೇಷನ್ ತೊಗೊಂಡೆ ಸರ್ ಪ್ರತಿ ಎರಡು ವರ್ಷಕ್ಕೆ ಒಂದು ಸರ್ಕಾರಿ ಶಾಲೆ ಕಟ್ಟಲೇಬೇಕು ಅಂತ ಡಿಸೈಡ್ ಆಗಿದೆ ಸರ್ ಇನ್ಮೇಲೆ ಪ್ರತಿ ಎರಡು ವರ್ಷಕ್ಕೆ ಒಂದು ಸರ್ಕಾರಿ ಶಾಲೆ ಅದು ಎಲ್ಲೇ ಆಗಿರ್ಬೋದು ಕರ್ನಾಟಕದಾದ್ಯಂತ ಎಲ್ಲೇ ಆಗಿರ್ಬೋದು ಬಟ್ ನನ್ನ ಥಾಟ್ ಪ್ರಾಸೆಸ್ ಏನಂತಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಬೆಂಗಳೂರು ನೀರಿದ್ದ ಸ್ವಲ್ಪ ಚೆನ್ನಾಗಿರುತ್ತೆ ಅಂದರೆ ನಾವು ಮಾನಿಟರ್ ಮಾಡ್ಲಿಕ್ಕೆ ಬಟ್ ಬೇರೆ ಕಡೆ ಸ್ವಲ್ಪ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋರಿದ್ರೆ ಬೇ ಎಲ್ಲಿ ಬೇಕು ಅಂದ್ರೆ ಮಾಡ್ಲಿಕ್ಕೆ ನಾ ಸಿದ್ಧ ಇದ್ದೀನಿ ಸರ್ ಸೊ ನಿಮ್ಮನ್ನು ಈಗ ಫಾರ್ ಎಕ್ಸಾಂಪಲ್ ಈಗ ಉತ್ತರ ಕರ್ನಾಟಕದಲ್ಲಿ ಅಥವಾ ಭಾಗದಲ್ಲಿ ಎಲ್ಲ ಒಂದು ಕಡೆ ಯಾವುದೋ ಹಳ್ಳಿ ವ್ಯಕ್ತಿ ಹಳ್ಳಿಗರು ಅಲ್ಲಿ ಸ್ಕೂಲ್ ಸರಿ ಇಲ್ಲ ಅಂತಂದ್ರೆ ಅವ್ರು ಅಪ್ರೋಚ್ ಮಾಡ್ಬೋದಾ ನಿಮಗೆ ಖಂಡಿತ ಅಪ್ರೋಚ್ ಮಾಡ್ಬೋದು ಸರ್ ಅದೇ ನನ್ನ ನನ್ನ ಥಾಟ್ ನನ್ನ ನನ್ನ ಉದ್ದೇಶ ಇರೋದೇನಂತಂದ್ರೆ ಹತ್ತಿರ ಇದ್ದರೆ ನಾನು ಮಾನಿಟರ್ ಮಾಡ್ಬೋದು ಯಾಕಂದ್ರೆ ನಾನು ಸಿವಿಲ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನನಗೆ ಗೊತ್ತಿದೆ ಫಾರ್ ಈ ಕನ್ಸ್ಟ್ರಕ್ಷನ್ ಯಾವ ರೀತಿ ಮಾಡ್ತಾ ಇದ್ದಾರೆ ಕರೆಕ್ಟ್ ಕ್ವಾಲಿಟಿ ಮೈಂಟೈನ್ ಮಾಡ್ತಿದ್ದಾರೆ ಇಲ್ವೋ ನನಗೊಂದು ಐಡಿಯಾ ಇದೆ ದೂರದಲ್ಲಿ ಮಾಡಿದಾಗ ಏನಾಗುತ್ತೆ ಇನ್ನೊಬ್ಬರ ಮೇಲೆ ನಾನು ಡಿಪೆಂಡ್ ಆಗಬೇಕಾಗುತ್ತೆ ಡಿಪೆಂಡ್ ಆಗಬೇಕಾದ್ರೆ ಮೇ ಬಿ ಕಲ್ಪೆ ಕಲ್ಪೆ ಕೆಲ ಕೆಲಸಗಳು ಮಾಡ್ಬೋದು ಸ್ವಲ್ಪ ಅದಕ್ಕೋಸ್ಕರ ನಾನು ಸ್ವಲ್ಪ ಸುತ್ತಮುತ್ತ ಇದ್ದರೆ ಚೆನ್ನಾಗಿರುತ್ತೆ ನನ್ನ ಉದ್ದೇಶ ಸರ್ ಅಷ್ಟೇ ಬಟ್ ಅಲ್ಲಿ ಯಾರಾದ್ರೂ ಜವಾಬ್ದಾರಿ ತಗೊಂಡು ಅಲ್ಲಿ ಸ್ಥಳೀಯ ಯಾರಾದರೂ ಪಂಚಾಯತಿ ಅವರು ಪಂಚಾಯತ್ ಯಾರಾದರೂ ಇರ್ತಾರಲ್ಲ ಸರ್ ಮೇನ್ ಮೇನ್ ಮೆಂಬರ್ಸ್ ಇರ್ತಾರೆ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷ ಯಾರು ಇರ್ತಾರೆ ಯಾರಾದರೂ ಜವಾಬ್ದಾರಿ ತಗೊಂಡು ನಾವು ನಿಂತ್ಕೊಂಡು ನಾನು ನಾವು ಮಾಡಿಸ್ತೀವಿ ಅನ್ನೋದು ಯಾರಾದರೂ ಆಶ್ವಾಸನೆ ಕೊಟ್ಟರೆ ಖಂಡಿತ ಅದು ಮಾಡಕ್ಕೆ ನಾನು ಸಿದ್ಧ ಇದ್ದೇನೆ ಸರ್ ಓಕೆ ವೆರಿ ನೈಸ್ ಸೊ ಈ ಥರ ಅಂದರೆ ಸುಮಾರು ಜನ ಈ ಥರ ಸರ್ಕಾರಿ ಶಾಲೆಗಳಿಂದ ದತ್ತು ತೊಗೊಳಕ್ಕೆ ಮುಂದೆ ಬರ್ತಾ ಇದ್ದಾರೆ ನಮ್ಮ ಬೆಂಗಳೂರಿನಲ್ಲಿ ಕೂಡ ಸುಮಾರು ಜನ ಸಾಫ್ಟ್ವೇರ್ ಇಂಡಸ್ಟ್ರಿಲಿ ಇರುವಂಥವರು ಕೂಡ ಈ ಥರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸೊ ಕಿರಣ್ ಕುಮಾರ್ ಅವರು ಕೂಡ ಮಾಡ್ತಾ ಇರೋ ತುಂಬ ವಿಶೇಷ ಅನ್ನಿಸ್ತು ಇದ್ರ ಹೊರತಾಗಿ ಸಮಾಜ ಸೇವೆ ಅಂತಂದರೆ ಏನು ಮಾಡ್ತಾ ಇದ್ದೀರಾ ಕಿರಣ್ ನೀವು ನಿಮ್ಮ ಪ್ರಕಾರ ಅಂದರೆ ನಮ್ಮ ನಮ್ಮ ದೇಶ ಉದ್ಧಾರ ಆಗಬೇಕು ನಮ್ಮ ಸಮಾಜ ಉದ್ಧಾರ ಆಗಬೇಕು ನಮ್ಮ ಜನ ಉದ್ಧಾರ ಆಗಬೇಕು ಏನು ನಿಮ್ಮ ಪ್ಲ್ಯಾನ್ ಏನಿದೆ ನಿಮ್ಮದು ಸೊ ಫಸ್ಟ್ ಫಸ್ಟ್ ಥಿಂಗ್ ಇರೋದು ಎಜುಕೇಷನ್ ಸರ್ ವಿತೌಟ್ ಎಜುಕೇಷನ್ ನಾವು ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಿ ನಾ ಫಾರ್ ಎಕ್ಸಾಂಪಲ್ ನನಗೆ ನನ್ನ ಸ್ನೇಹಿತರೆಲ್ಲ ಆಗಿ ಇಂಗ್ಲೀಷ್ ಮಾತಾಡ್ತಾರೆ ಸರ್ ನನಗೆ ಅವ್ರು ನೋಡಿದಾಗ ಒಂದು ಅನ್ಸುತ್ತೆ ನನ್ನ ನಾನು ಇವ್ರ ಥರ ನಾನು ಮಾತಾಡ್ಲಿಕ್ಕೆ ಆಗ್ತಿಲ್ವ ಅಂತ ನನಗೆ ಏನಂತಂದ್ರೆ ನಾರ್ಮಲ್ ಇಂಗ್ಲೀಷು ಅವ್ರ ಥರ ಮಾತಾಡ್ಲಿಕ್ಕೆ ಆಗಲ್ಲ ಏನಾದ್ರು ಕಾರಣ ಏನು ಮತ್ತೆ ಎಜುಕೇಷನ್ ನಾನು ನನ್ನ ಎಜುಕೇಷನ್ ಕಂಪ್ಲೀಟ್ ಮಾಡಿದರೆ ಇವ್ರು ನಾನು ಇವಾಗ ನನ್ನ ಲೈಫಲ್ಲಿ ಏನಾದರೂ ಒಂದು ರಿಗ್ರೆಟ್ ಇದೆ ಅಂತ ಅದೊಂದೇ ಬೇರೆ ನನ್ನ ಸ್ನೇಹಿತರ ರೀತಿಯಲ್ಲಿ ನಾನು ನಾನು ಯಾಕೆ ಅಷ್ಟು ಪೋಷಕಾಗಿ ಇಂಗ್ಲೀಷ್ ಮಾತಾಡ್ಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ಅವರೆಲ್ಲ ಓದಿದಾರೆ ಬಿ ಟೆಕ್ ಎಮ್ ಟೆಕ್ ಮಾಡಿದ್ದಾರೆ ನಾನು ಮಾಡಲಿ ಇಷ್ಟೇ ಡಿಫ್ರೆನ್ಸ್ ಸಿ ಫೈನಲಿ ಫೈನಲ್ ನಾವು ಯೋಚನೆ ಮಾಡಿದಾಗ ಬರೋದು ಮತ್ತೆ ಅಲ್ಲಿಗೆ ಬರ್ತೀವಿ ಮೇನ್ ಇರೋದು ಎಜುಕೇಷನ್ ಸರ್ ವಿತೌಟ್ ಎಜುಕೇಷನ್ ನಾವು ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕರೆಕ್ಟ್ ಫಸ್ಟು ನಾವು ಎಜುಕೇಷನ್ ಅಂತ ಕೊಟ್ಟರೆ ಯಾವುದೋ ಒಂದು ಯಾವುದೋ ಒಂದು ರಂಗದಲ್ಲಿ ಅವ್ರು ಬದುಕಬಹುದು ಫಾರ್ ಎಕ್ಸಾಂಪಲ್ ಅವರು ವ್ಯಾಪಾರದಲ್ಲಾಗಿರ್ಬೋದು ಇನ್ನೊಂದು ಫೀಲ್ಡಲ್ಲಾಗಿರ್ಬೋದು ಸಾಫ್ಟ್ವೇರ್ ಐ ಟಿ ಆಗಿರ್ಬೋದು ಕನ್ಸ್ಟ್ರಕ್ಷನ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಯಾವುದೇ ಒಂದು ನಾನಾ ರಂಗಗಳಲ್ಲೇ ಬೆಳಿಬೇಕು ಅಂದರೆ ಫಸ್ಟು ಫಸ್ಟು ಬೇಕಾಗಿರೋದು ಎಜುಕೇಷನ್ ಸರ್ ಹಾಗಾಗಿ ನಾನು ಮೇಲೆ ಫೋಕಸ್ ಮಾಡ್ತಾಯಿದ್ದೀನಿ ಸರ್ ಸೊ ನೀವು ಎಜುಕೇಷನ್ ಮಾಡಿರೋದು ಏನೋ ಕೇಳಿ ಸರ್ ಪ್ಲಸ್ ಟು ಆಯಿತು ಆಂಧ್ರ ಪ್ರದೇಶಲ್ಲಿ ಹೋದ್ ಚಿತ್ತೂರು ಡಿಸ್ಟಿಕಲ್ಲಿ ಬಿ ಎಸ್ ಕಣ್ಣನ್ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಂತ ಹೇಳಿ ಸರ್ ಗಿರಿಂಪೇಟ್ ಅಲ್ಲ ಗಿರಿಂಪೇಟ್ ಚಿತ್ತೂರಲ್ಲಿ ಸೆಕೆಂಡ್ ಪಿ ಯು ಆದಮೇಲೆ ಎಲೆಕ್ಟ್ರಾನಿಕ್ಸಿನ ಡಿಪ್ಲೋಮಾ ಮಾಡಿದೆ ಅದಾದಮೇಲೆ ಅಷ್ಟೇ ಸರ್ ಅದು ಫಿನಿಶ್ ಆಗಿದ ತಕ್ಷಣ ನಾನು ಬ್ಯಾಂಗ್ಳೂರು ಬಂದೆ ಸರ್ ಹ್ಞೂ ಹ್ಞೂ ಸೊ ಬೆಂಗಳೂರಿಗೆ ಬಂದ ಮೇಲೆ ನಿಮ್ಮ ಲೈಫ್ ಶುರು ಆದಾಗ ನೀವು ಅಂತಂದರೆ ನಿಮ್ಮ ಮನೆಯಲ್ಲಿ ನೀವು ಒಬ್ಬರೇ ಮಗನ ಅಥವಾ ಹೇಗೆ ಅಥವಾ ನಿಮ್ಮಲ್ಲಿ ಫ್ಯಾಮಿಲಿ ಡಿಪೆಂಡ್ ಇತ್ತ ನೀವು ಕೆಲಸ ಮಾಡುವಂಥ ಅನಿವಾರ್ಯತೆ ಇತ್ತ ಹೇಗೆ ಕಿರಣ್ ಅದ್ರ ಬಗ್ಗೆ ಹೇಳ್ಬೋದು ಆ ಟೈಮಿಂದ ಹೌದು ಸರ್ ನಾನು ಮತ್ತು ನಮ್ಮ ಸಿಸ್ಟರ್ ಇಬ್ಬರೇ ಇರೋದು ನಾವು ನಮ್ಮ ತಂದೆ ಡ್ರೈವರ್ ಆಗಿದ್ದರು ಸರ್ ನಮ್ಮದು ಒಂದು ಎರಡು ಮೂರು ಕಾರ್ ಇತ್ತು ಅಂದರೆ ನಮ್ಮದು ನಮ್ಮ ದೊಡ್ಡಪ್ಪ ಅವರೆಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದು ಅವಾಗ ಅದಾದಮೇಲೆ ಸ್ವಲ್ಪ ಹೀಗೆ ಫೈನಾನ್ಷಿಯಲ್ ಕ್ರೈಸಿಸ್ ಒಂದೊಂದು ವೆಹಿಕಲ್ ಸ್ವಲ್ಪ ಆಕ್ಸಿಡೆಂಟ್ಸ್ ಆಗೋದು ಆ ರೀತಿಯಾಗಿ ಸ್ವಲ್ಪ ಫೈನಾನ್ಷಿಯಲ್ ತುಂಬ ಪ್ರಾಬ್ಲಮ್ ಆಯಿತು ಸಮಸ್ಯೆಗಳಿಗೆ ಸಿಕ್ಕಾಕೊಂಡೆ ಸರ್ ಅದಾದ್ಮೇಲೆ ನಾವು ಒಂದು ಮನೆಯಿಂದ ಬುಡಿಯೋ ಅವಶ್ಯಕತೆ ಇತ್ತು ಸರ್ ಆಗಿನ ಆಗಿನ ಪೀರಿಯಡ್ ಅವಶ್ಯಕತೆ ಇತ್ತು ನಾನು ನೆಕ್ಸ್ಟ್ ಸ್ಟಡೀಸ್ಗೋಸ್ಕರ ನಾನು ಮತ್ತೆ ನಮ್ಮ ತಂದೆ ಹತ್ರ ಫೀಸ್ ಕೇಳಿದಾಗ ಅವರಂದ್ರೆ ಇಲ್ಲ ತುಂಬ ಕಷ್ಟ ಇದೆ ಇವಾಗ ಅಂತ ಅವಾಗ ಅರ್ಥ ಮಾಡ್ಕೊಂಡೆ ಸರ್ ನಮಗೆ ಅಂದರೆ ಹೆಂಗಿದ್ವಿ ಯಾವ ರೀತಿ ಆದ್ವಿ ಅನ್ನೋದು ನನಗೆ ಅದನ್ನು ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇತ್ತು ಆ ಸಿಚುವೇಷನಲ್ಲಿ ಅವಾಗ ನನಗೆ ಅರ್ಥ ಆಯಿತು ಇಲ್ಲ ನನಗೆ ನಾನು ಕೆಲಸ ಮಾಡಲೇಬೇಕು ಅಂತ ಅವ್ ಡಿಸೈಡ್ ಮಾಡಿದೆ ಸರ್ ಅವಾಗ ನೆಕ್ಸ್ಟ್ ಹಿಂಗೆ ಅಪ್ರೋಚ್ ಮಾಡೋದು ನಮ್ಮ ಚಿಕ್ಕಪ್ಪ ಅವರು ಇಲ್ಲ ನಮ್ಮ ಬೆಂಗಳೂರಿಗೆ ಹೋಗು ನೀನು ಅಂತೇಳಿ ಅವ್ರು ಕರ್ಕೊಂಡ್ಬಂದ್ರು ಸರ್ ಅವ್ರು ಈಸ್ ಎ ಸ್ಮಾಲ್ ಅವರು ಕೂಡ ಒಂದು ಚಿಕ್ಕ ಬಿಲ್ಡರ್ ಆಗಿದ್ದಾರೆ ಅವಾಗ ಬೆಂಗಳೂರಲ್ಲಿ ಟೂ ತೌಸಂಡ್ ಫೋರ್ ಪೀರಿಯಡ್ ಅಲ್ಲಿ ಸರ್ ಅವ್ರು ಕರ್ಕೊಂಡು ಬಂದಾಗ ಅವ್ರ ಜೊತೆಯಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳು ಮಾಡ್ಕೊಂಡು ಅವ್ರ ಜೊತೆ ಓಡಾಡ್ಕೊಂಡಿದ್ದೆ ಹಾಗೆ ಹಂಗೆ ಕೆಲಸ ಮಾಡ್ಕೊಂಡು 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 ನಾನು ಸ್ವಲ್ಪ ನಾಲೆಜ್ ಬಂತು ಡೇ ಬೈ ಡೇ ನಾನು ಒಂದೊಂದು ಕೆಲಸ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಬಂದೆ ಸರ್ ಹಾಗೆ ಸೊ ಈ ಒಂದು ಈಗ ನಿಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇರೋದರಿಂದ ಈ ಪ್ರಶ್ನೆ ಕೇಳಬೇಕನ್ನಿಸ್ತು ಈಗ ಏನಂದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ ನೀವೇನಂತಂದರೆ ಸುಮಾರು ಜನ ಅದರಲ್ಲಿ ಸುಮಾರು ಫ್ರಾಡ್ಗಳಿರ್ತವೆ ಆಮೇಲೆ ಸುಮಾರು ಜನ ಅನ್ಎಜುಕೇಟೆಡ್ ಇರ್ತಾರೆ ಏನು ವಿಷಯ ತಿಳ್ಕೊಂಡಿರಲ್ಲ ಬಹಳಷ್ಟು ಜನ ಅನ್ಎಜುಕೇಟೆಡ್ಗಳಲ್ಲಿ ಫ್ರಾಡ್ ಇರ್ತಾರಂತಲ್ಲ ಬಟ್ ಅನ್ಎಜುಕೇಟೆಡ್ ಇದ್ದಾಗ ಒಂದಷ್ಟು ನಿಮಗೆ ಏನೋ ಒಂದು ಕನ್ವಿನ್ಸ್ ಮಾಡೋಕ್ಕಾಗ ಕನ್ವೆ ಮಾಡೋಕ್ಕಾಗದಿರ್ಬೋದು ತಪ್ಪುಗಳಾಗ್ಬೋದು ಆ ದೃಷ್ಟಿಯಿಂದ ಹೇಳ್ತಾ ಇರೋದು ಮತ್ತು ಕೆಲವರು ಬೇಕು ಅಂತಲೇ ಮೋಸ ಮಾಡುವಂಥ ಒಂದು ಪ್ರವೃತ್ತಿ ಕೂಡ ಇರುತ್ತೆ ಅಂದರೆ ಸರಿಯಾದ ಡಾಕ್ಯುಮೆಂಟ್ಗಳಿರೋಲ್ಲ ಒಂದು ಸಲ ಸೇಲ್ ಮಾಡಿದ ಮೇಲೆ ನನ್ನ ನನಗೆ ಅದಕ್ಕೇನು ಸಂಬಂಧ ಇಲ್ಲ ಅನ್ನೋ ಥರ ಹೋಗಿಬಿಡ್ತಾರೆ ಅಂಥದ್ದು ಬೆಂಗಳೂರಲ್ಲಂತೂ ತುಂಬ ಆಗುತ್ತೆ ಕಿರಣ್ ಅವರು ನೀವು ನೋಡಿರ್ಬೋದು ಸುಮಾರು ಜನ ಅಂದರೆ ಸುಮಾರು ಜನ ಆ ಥರ ಅನುಭವಿಸ್ತಾರೆ ಸೊ ಅಂದರೆ ಈಗ ನೀ ಬಿಸ್ನೆಸ್ಮ್ಯಾನ್ ಬಿಲ್ಡರ್ ಆಗಿ ಒಬ್ಬ ಡೆವಲಪರ್ ಆಗಿರೋದೇ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಒಬ್ಬ ಬೈಯರ್ಗೆ ಹೇಳೋಕೆ ಹೇಳಕ್ ಇಷ್ಟಪಡ್ತೀರಿ ನೀವು ಮತ್ತು ಒಬ್ಬ ಸೆಲ್ಲರ್ ಹೇಳೋಕೆ ಹೇಳಕ್ ಇಷ್ಟಪಡ್ತೀರಿ ಸರ್ ಫಸ್ಟ್ ಇದು ತಾವು ಏನು ಹೇಳ್ತಾ ಫೇಸ್ ಮಾಡಿದ್ದೀನಿ ಸರ್ ಅದು ಹೌದಾ ನಾನು ಐನೂರೈವತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಒಂದು ಸುತ್ತಮುತ್ತ ಒಂದು ಸೈಟ್ ತಗೊಂಡಿದ್ದೆ ಸರ್ ನಾನು ಊರ ಹೆಸರು ಇಲ್ಲಿ ಇಷ್ಟವಿಲ್ಲ ಅದು ಸೇಲ್ ಕೂಡ ಗೊತ್ತಿರೋರ ತಗೊಂಡೆ ಸರ್ ತಗೊಂಡು ಒಂದು ತ್ರೀ ಫೋರ್ ಮಂತ್ಸ್ ಏನಾಗಿದೆ ಸರ್ ಫೋರ್ ಮಂತ್ಸ್ ತಕ್ಷಣ ಲ್ಯಾಂಡಲ್ಲಿ ಬೋರ್ಡ್ ಹಾಕಿದ್ರು ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಸೋನ್ ಸೋನನ್ನು ಓ ಎಸ್ ನಂಬರ್ ಹಾಕಿದ್ರು ನನ್ನ ಪರಿಸ್ಥಿತಿ ಅವಾಗ ಏನಿತ್ತು ಅಂತಂದರೆ ನಾನು ಅವಾಗಲೇ ಸಂಪಾದನೆ ಮಾಡಿ ಚಿಕ್ಕ ಚಿಕ್ಕ ಅಮೌಂಟ್ ಸೇವ ಏನು ಸೇವಿಂಗ್ಸ್ ಮಾಡಿಕೊಂಡು ಅದು ಆಗಿನ ಕಾಲ ನಾನು ತುಂಬ ದೊಡ್ಡ ಅಮೌಂಟ್ ಅದು ಎಕ್ಸಾಕ್ಟ್ಲಿ ಸೈಟ್ ಮೇಲೆ ನನಗೆ ನನಗಂತ ಏನು ನಾನು ಸಂಪಾದನೆ ಮಾಡಿದ್ದಿಲ್ಲ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಇನ್ನೇ ನನ್ನ ಲೈಫ್ ಏನಾಯಿತು ಅಂತ ನನಗೊಂದು ಕ್ವಶನ್ ಮಾರ್ಕ್ ಮನೇಲಿ ಹೇಳಿದರೆ ಬೈತಾರೆ ಯಾರಿಗೂ ಗೊತ್ತಿಲ್ಲ ಸರ್ ಹಂಗಾಗಿ ಎಷ್ಟು ದಿನ ಎಷ್ಟು ದಿನ ಕಾಯಬೇಕು ಅಷ್ಟು ದಿನ ಕಾದೆ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡಿದೆ ಅವರು ಸರಿಯಾಗಿ ಕಿವಿಗೆ ಹಾಕುತ್ತೆ ಇಲ್ಲ ಸೇಮ್ ತಾವು ತಾವು ನಾನು ಸೇಲ್ ಮಾಡಿದ್ದು ನಾವೇನಪ್ಪ ಮಾಡೋಕ್ಕಾಗುತ್ತೆ ಕೇಸ್ ಆಗಿದ್ದು ಕ್ಲಿಯರ್ ಮಾಡೋಣ ನೀರು ಕ್ಲಿಯರ್ ಮಾಡಿ ಈ ಹೀಗೆ ತಲ್ಕೊಂಬಂದ್ರೆ ಸಿಕ್ಸ್ ಮಂತ್ಸ್ ಆದಮೇಲೆ ಒಂದು ಒಂದು ಪೀರಿಯಡ್ ಬಂದಮೇಲೆ ನಾನು ತುಂಬ ಕೋಪ ಬಂತು ನಾನು ಕೇಳಿದೆ ಸರ್ ಇದಕ್ಕೆ ಇಲ್ಲ ಫಸ್ಟ್ ಅಪ್ ನೀವೇ ತೊಗೊಂಬಿ ನನಗೆ ಲಾಭ ಬೇಕಾಗಿಲ್ಲ ನಾನು ಏನು ಇನ್ವೆಸ್ಟ್ ಮಾಡಿದ್ನೋ ಫಸ್ಟ್ ಆವತ್ತು ಏನು ಕೊಟ್ಟನು ಅಷ್ಟಕ್ಕೂ ವಾಪಸ್ ಕೊಡಿ ಸಾಕಂತಲ್ಲಿ ಅಂದಾಗ ಮತ್ತೆ ಅವ್ರು ಏನೋ ಸರ್ಕಸ್ ಮಾಡಿದ್ರು ಮತ್ತೆ ಅಲ್ಲಿಂದ ಇನ್ನೊಂದು ಸಿಕ್ಸ್ ಮಂತ್ಸ್ ಆದ್ಮೇಲೆ ಅದು ಹೆಂಗೋ ಕೇಸ್ ವಿಕೆಟ್ ಆಯ್ತು ಸರ್ ತರ ಆಮೇಲೆ ನಾನು ನಿಧಾನಕ್ಕೆ ಸೇಲ್ ಮಾಡಿದೆ ಅದನ್ನ ಆ ಹೊತ್ತು ನಾನು ಡೇಷನ್ ತಗೊಂಡೆ ಸರ್ ಯಾವುದೇ ಕಾರಣಕ್ಕೂ ಅಂದ್ರೆ ಫಸ್ಟಿಂದ ನಾನು ಈ ಬಿಲ್ಡರ್ ಬ್ಯಾಕ್ ಇಂದ ಬಂದಿರೋದ್ರಿಂದ ಸ್ವಲ್ಪ ಡೆವಲಪರ್ ಆಗಬೇಕು ಅಂತ ಆಸೆ ಇತ್ತು ಬಟ್ ಆಸೆ ಇದ್ರು ಕೂಡ ಯಾವುದೇ ಕಾರಣಕ್ಕೂ ನಾವು ಈ ರೀತಿ ನಾನ್ ಅಪ್ರೂವ್ಡ್ ಸೈಟ್ಸ್ ಮಾಡಬಾರ್ದು ಅಟ್ಲೀಸ್ಟ್ ನಾವು ನೂರು ರೂಪಾಯಿ ಜಾಗದಲ್ಲಿ ಹತ್ತು ರೂಪಾಯಿ ದುಡಿಯೋ ಪರವಾಗಿಲ್ಲ ನಮ್ಗೆ ಇನ್ನೂ ಏಜ್ ಇದೆ ನಾವು ಇನ್ನೊಂದು ಸರ್ ನಾನು ಅತಿಯಾಗಿ ದುಡಿಬೇಕು ಇಷ್ಟು ಮಾಡಬೇಕು ಅನ್ನೋ ಆಸಕ್ತಿ ನಾನು ಇಲ್ಲವೇ ಇಲ್ಲ ಬದುಕೆ ಇಷ್ಟ ಬೇಕೋ ಅಷ್ಟಿದೆ ಅಷ್ಟಿದ್ರೆ ಸಾಕು ನೂರು ರೂಪಾಯಿ ದುಡಿಯೋ ಜಾಗದಲ್ಲಿ ಹತ್ತು ರೂಪಾಯಿ ದುಡಿಯೋಣ ಪರವಾಗಿಲ್ಲ ಆದರೆ ಪ್ರಾಪರ್ ವೇಯಲ್ಲಿ ಅಪ್ರೂವ್ಡ್ ಪ್ರಾಜೆಕ್ಟ್ಸ್ ಡಿ ಸಿ ಕನ್ವರ್ಷನ್ನು ಡಿ ಟಿ ಸಿ ಪಿ ಮಾಡಿ ಈ ಖಾತ ಅಪ್ರೂವ್ಡ್ ಪ್ರಾಜೆಕ್ಟ್ಸ್ ಮಾಡೇ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಅವಾಗ ಸ್ಟ್ರಾಂಗ್ ಡಿಸಿಷನ್ ತಗೊಂಡೆ ಸರ್ ಅದಾದಮೇಲೆ ಮತ್ತೆ ಐ ತಿಂಕ್ ಅದನ್ನು ನಡೆದಿದ್ದು ಟೂ ತೌಸಂಡ್ ಟ್ವೆಲ್ಲಲ್ಲಿ ಮತ್ತೆ ನಾವು ಅಲ್ಲಿಂದ ಆರ್ ಎನ್ ಡಿ ಮಾಡಿಕೊಂಡು ಇನ್ನೊಂದು ಕಡೆ ಹೋಗ್ಬಿಟ್ಟು ಎಲ್ಲಾದ್ರೂ ಒಂದು ಕಡೆ ಲೇಔಟ್ ಮಾಡಬೇಕು ಅಂತ ಅನ್ಕೊಂಡಾಗ ಮತ್ತೆ ಅಲ್ಲಿ ಯಾವುದೋ ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಇದೆ ಮತ್ತು ಇದೆಲ್ಲ ಆರ್ ಎನ್ ಡಿ ಮಾಡಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಬಾಗೇಪಲ್ಲಿ ಇದೆಲ್ಲ ತಿರುಗಿ 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 ಲಾಸ್ಟಿಗೆ ಗೌರಿ ಬಿದ್ದಲ್ಲಿ ಸೆಟ್ ಆಯಿತು ಒಂದು ಟೈಮಲ್ಲಿ ಆಲ್ಮೋಸ್ಟ್ ಇದು ಆರ್ ಎನ್ ಡಿ ಮಾಡಿ ಸೆಟ್ ಆಗಲಿಕ್ಕೆ ಸುಮಾರು ನಾಲ್ಕು ವರ್ಷ ಟೈಮ್ ತೊಗೊಂಡೆ ಸರ್ ಫೋರ್ ಇಯರ್ಸ್ ರೀಸರ್ಚಲ್ಲಿ ಅದು ಒಂದು ಒಂದು ಲೊಕೇಟ್ ಆಯಿತು ಸಮ ಒಬ್ಬ ಅಲ್ಲಿ ಅಲ್ಲೋದು ಹೋಲ್ ಹೋದ್ವಿ ಅಲ್ಲಿ ಸ್ವಲ್ಪ ಸೆಟ್ ಆಯಿತು ಪ್ಲಸ್ ಅಲ್ಲಿ ಕನ್ವರ್ಷನ್ ಮಾಡಿ ಈಗ ಏನೇ ಮಾಡಿದ್ರು ನಾವು ಹಂಡ್ರೆಡ್ ಪರ್ಸೆಂಟ್ ಅಪ್ರೂವ್ ಪ್ರಾಡಕ್ಟ್ಸ್ ಕೊಡ್ತಾ ಇರೋದು ಒಂದು ಅಂದರೆ ಪರ್ಚೇಸ್ ಮಾಡಿದವರಿಗೆ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಫಸ್ಟ್ ಲೀಗಲ್ ಒಪಿನಿಯನ್ ಮಾಡಿರ್ತೀವಿ ಅವರು ಕೂಡ ಅಡ್ವೊಕೇಟ್ ಅಂತ ತೋರಿಸ್ಕೊಬೋದು ಅವರು ಎಲ್ಲ ಆದ ಮೇಲೆ ಫೈನಲ್ ಬರ್ತಾರೆ ಅವರು ಸೀ ನಾವು ಸೈಟ್ ತೋರಿಸಿದ್ನ ತಕ್ಷಣ ನಾವು ತೊಗೋಬೇಕು ಆಗಲ್ಲ ಇಂಪಾಸಿಬಲ್ ಸರ್ ಪ್ಲಸ್ ಇಷ್ಟೆಲ್ಲ ಮಾಡಿದ ಮೇಲೆ ಕೂಡ ಫಸ್ಟ್ ಪ್ರಾಜೆಕ್ಟ್ ನಾವು ಸೇಲ್ ಮಾಡಿದ್ದು ಸರ್ ಫಸ್ಟ್ ಪ್ರಾಜೆಕ್ಟು ಯಾರು ಹೇಳಿದ್ರು ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ಟೂ ನೈಂಟಿ ನೈನ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಕೊಟ್ಟು ಸರ್ ಇನ್ನೂರ ತೊಂಬತ್ತೊಂಬತ್ತು ರೂಪಿ ಪರ್ ಸ್ಕ್ವೇರ್ ಫೀಟ್ ಏನಕ್ಕೆ ಅಂತಂದ್ರೆ ನನಗೆ ಅದು ಬೆಲೆ ಗೊತ್ತಿತ್ತು ನನಗೆ ಒಬ್ಬ ಮಿಡಿಲ್ ಅವನು ಸೈಟ್ ಅಂದರೆ ಇಟ್ಸ್ ವೆರಿ ಬಿಗ್ ಥಿಂಗ್ ಸರ್ ಸೈಟ್ ಅಂದರೆ ಚಿಕ್ಕ ವಿಷಯ ಅಲ್ಲ ಸರ್ ಅದು ನಮಗೆ ಈಗ ಸ್ವಲ್ಪ ಒಂದು ಆರ್ಥಿಕವಾಗಿ ಸ್ವಲ್ಪ ಒಂದು ಒಂದು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಒಂದು ಲಕ್ಷ ದುಡಿಯೋರಿಗೆ ಸೈಟ್ ಪು ಅಟ್ ಲೀಸ್ಟ್ ಮಾಡ್ಬೋದು ಸರ್ ಬಟ್ ಹತ್ತು ಸಾವಿರ ಹದಿನೈದು ಸಾವಿರ ದುಡಿಯೋರಿಗೆ ಸೈಟ್ ಅಂದರೆ ಅದು ಅದು ಕೆನಸಿಗೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಡ್ರೀಮ್ ಸರ್ ಅದು ಲೈಫ್ ಟೈಮ್ ಅಚೀವ್ಮೆಂಟ್ ಹೌದು ಹಾಗಾಗಿ ಇಲ್ಲ ತುಂಬ ಕಡಿಮೆ ರೇಟಿಗೆ ಮಾಡಬೇಕು ನಮ್ಮದು ಮಿನಿಮಲ್ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ನಾವು ಮಾಡಿದ ಕೂಡ ಅಷ್ಟು ಫೈವ್ ಪರ್ಸೆಂಟ್ ಮಾರ್ಜಿನ್ ಸೇಲ್ ಓನ್ಲಿ ಫೈವ್ ಪರ್ಸೆಂಟ್ ಮಾರ್ಜಿನ್ ಸೆಲ್ ಇಟ್ಕೊಂಡು ಮಾಡಿದ್ದೀವಿ ಸರ್ ಟೂ ನೈಂಟಿ ನೈನ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಸರ್ ಅಲ್ಲಿ ಸ್ವಲ್ಪ ಸಕ್ಸಸ್ ಆಯಿತು ಅವಾಗ ಲ್ಯಾಂಡ್ ವ್ಯಾಲ್ಯೂನು ಕಮ್ಮಿ ಇತ್ತು ಈಗಲೂ ಅಷ್ಟೇ ಸರ್ ನಾವು ವೆರಿ ವೆರಿ ಲೋ ಮಾರ್ಜಿನಲ್ಲಿ ಮಾತ್ರ ಕೆಲಸ ಮಾಡ್ತೀವಿ ಸರ್ ಬಟ್ ಏನಕ್ಕೆ ಸ್ವಲ್ಪ ಇದಾಗಿದೆ ಅಂತಂದರೆ ಈಗ ಲ್ಯಾಂಡ್ ಈಗ ರೇಟ್ ರೈಸ್ ಮಾಡ್ಲಿಕ್ಕೆ ಕಾರಣ ಏನಂತ ಲ್ಯಾಂಡ್ ವ್ಯಾಲ್ಯೂ ಅದೇ ರೀತಿ ರೈಸ್ ಆಗ್ತಾ ಬರ್ತಿದೆ ಸರ್ ಆ ರೀತಿ ಈಗ ಸ್ವಲ್ಪ ಈಗ ಅಟ್ಲೀಸ್ಟ್ ಏಯ್ಟ್ ನೈಂಟಿ ನೈನ್ ಕೊಡ್ತದೆ ಸರ್ ಈಗ ಸೊ ಇದು ಒಬ್ಬ ಬಿಲ್ಡರ್ ಪರ್ಸ್ಪೆಕ್ಟಿವ್ ಆಯಿತು ತುಂಬ ಚೆನ್ನಾಗಿ ಹೇಳಿದರೆ ನೀವು ಅಂತಂದರೆ ನೀವೇನು ಪ್ರಿಕಾಷನ್ಸ್ ತೊಗೋತೀರಾ ಅದು ನಾನು ಇನ್ನೊಂದು ಪ್ರಶ್ನೆ ಇದಕ್ಕೆನ ಕೇಳ್ತೀನಿ ಈಗ ನಿಮಗೂ ಮೋಸ ಆಗುತ್ತಾ ಅಂದರೆ ನಾನು ಹೇಳೋದು ಈಗ ನಾನೊಬ್ಬ ಐ ವಾಂಟ್ ಟು ಕಮ್ ಆ್ಯಂಡ್ ಐ ವಾಂಟ್ ಬೈ ನಾನು ನಿಮ್ಮ ಹತ್ರ ಒಂದು ಸೈಟ್ ತಗೋಬೇಕಂತ ಅಂದ್ಕೊಂಡಿದ್ದೀನಿ ನಿಮ್ಮ ಇಂಟೆನ್ಷನ್ ನನಗೆ ಮೋಸ ಮಾಡೋದಿಲ್ಲ ಬಟ್ ನೀವು ಏನೋ ತಪ್ಪು ಮಾಡಿಬಿಡ್ತೀರಾ ನಿಮ್ಗೆ ಗೊತ್ತಿಲ್ಲದಂಗೆ ಆ ಥರ ಆಗುತ್ತಾ ಆಗೋ ಸಾಧ್ಯತೆಗಳಿದಾವೆ ಸರ್ ಚಾನ್ಸಸ್ ಇದಾವೆ ಏನಕ್ಕೆ ಅಂತಂದ್ರೆ ನಾವು ಲ್ಯಾಂಡ್ ಪರ್ಚೇಸ್ ಮಾಡೋ ಟೈಮಲ್ಲಿ ನಮಗೆ ಗೊತ್ತಿಲ್ಲ ನಮ್ಮನ್ನು ಮೋಸ ಮಾಡಿರ್ತಾರೆ ಆ ರೀತಿ ಘಟನೆಗಳು ಆಗಿದೆ ಸರ್ ಯಾ ಏನಂತಂದರೆ ಈ ಮೀಡಿಯೇಟರ್ಸ್ ಇರ್ತಾರೆ ಸಿ ಫಸ್ಟ್ ಏನಂತ ಅವ್ರಿಗೆ ಲೋಕಲಲ್ಲಿ ಚೆನ್ನಾಗಿ ಐಡಿಯಾ ಇರುತ್ತೆ ಇದು ಯಾರಿಂದ ಎಲ್ಲಿಂದ ಬಂತು ಲ್ಯಾಂಡ್ ಎಲ್ಲಿಂದ ಬಂತು ಏನು ಫ್ಯಾಮಿಲಿ ಟೀರಿಯಲ್ ಅಂತ ಅಂತೇಳಿ ಕೆಲವರು ಮುಚ್ಚಿಕ್ತಾರೆ ಒಬ್ಬರಿಬ್ಬರನ್ನ ಮುಚ್ಚಿಕ್ತಾರೆ ಆಮೇಲೆ ಫಾರ್ ಎಕ್ಸಾಂಪಲ್ ಎಸ್ ಸಿ ಎಸ್ ಟಿ ಪ್ರಾಪರ್ಟಿ ಇರುತ್ತೆ ಅದನ್ನು ಜನ್ರಲ್ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾರೆ ಬಟ್ ಇನ್ ಇನ್ ಡೆಪ್ತು ಒಳಗಡೆ ಹೋದಾಗ ಎಲ್ಲ ಡಾಕ್ಯುಮೆಂಟೇಷನ್ ಹುಡುಕಿದಾಗ ಆಮೇಲೆ ಗೊತ್ತಾಗುತ್ತೆ ನಮಗೆ ಸಿ ಅದೆಲ್ಲ ಪಿ ಟಿ ಸಿಲ್ ಕೆಳ ಬರುತ್ತೆ ಅದು ತಗೋಬಾರ್ದು ಬಟ್ ಏನು ಅಂತಂದರೆ ಮುಚ್ಚಿಟ್ಬಿಟ್ಟು ವ್ಯವಹಾರ ಮಾಡೋಕೆ ಟ್ರೈ ಮಾಡ್ತಾರೆ ಬಟ್ ಅದೆಲ್ಲ ಹೋಗ್ತಾ ಹೋಗ್ತಾ ಸ್ವಲ್ಪ ಒಂದು ಸಲ ಮೇಲೆ ಸ್ವಲ್ಪ ನಾಲೆಜ್ ಬರುತ್ತೆ ಸರ್ ಫಸ್ಟ್ ಪ್ರಾಜೆಕ್ಟ್ ಎರಡು ಪ್ರಾಜೆಕ್ಟ್ ತುಂಬ ಒಂದು ಫಸ್ಟ್ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಸುಮಾರು ಮೂರು 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 ವರ್ಷ ಆಯ್ತು ಸರ್ ಸೆಕೆಂಡ್ ಪ್ರಾಜೆಕ್ಟ್ ಆಲ್ಮೋಸ್ಟ್ ಎರಡು ವರ್ಷಕ್ಕೆ ಮಾಡಿದ್ವಿ ತರ್ಡ್ ಪ್ರಾಜೆಕ್ಟ್ ಒಂದು ವರ್ಷದ ಮುಗಿಸಿದ್ವಿ ಅಂದರೆ ಎಕ್ಸ್ಪೀರಿಯನ್ಸ್ ಹೋಗ್ತಾ ಹೋಗ್ತಾ ಸ್ವಲ್ಪ ನಾಲೆಜ್ ಬರುತ್ತೆ ಸರ್ ನಾಲೆಜ್ ಬರುತ್ತೆ ಸೊ ಇದು ಬಿಲ್ಡರ್ ಪರ್ಸ್ಪೆಕ್ಟಿವ್ ಆದರೆ ಈಗ ಒಬ್ಬ ಕಾಮನ್ನರ್ ಅಂದ್ರೆ ನಮ್ಮ ಥರ ಈಗ ಈಗ ನಾನು ಮೊನ್ನೆ ಒಂದು ಸೈಟ್ ತೊಗೊಂಡೆ ನಾವು ತೊಗೋಬೇಕಾದ್ರೆ ನಮಗೆ ಎಲ್ಲವನ್ನು ಚೆಕ್ ಮಾಡ್ತೀವಿ ಅಂದರೆ ಆ ವ್ಯಕ್ತಿ ಹೇಗಿದ್ದಾರೆ ಅವ್ರ ಬ್ಯಾಕ್ ಗ್ರೌಂಡ್ ಏನು ಅವರು ಎಲ್ಲಿ ಕೆಲಸ ಮಾಡ್ತಾರೆ ಅವ್ರ ಮನೆಯಲ್ಲಿದೆ ಅವರು ನೌಕರಿ ಮಾಡೋ ಜಾಗದಲ್ಲಿ ಅವರು ಪರ್ಸ್ ಅವ್ರದ್ದೊಂದು ಒಂದು ರೆಪ್ಯುಟೇಷನ್ ಹೆಂಗಿದೆ ಇದೆಲ್ಲ ಚೆಕ್ ಮಾಡ್ತೀವಿ ಆದರೆ ರೆಕಾರ್ಡ್ಸ್ ನೋಡುವಾಗ ನಮ್ಗೆ ಗೊತ್ತಾಗಲ್ಲ ನಾವು ನಾವು ಲೀಗಲ್ ಅಡ್ವೈಸರ್ ಅಡ್ವೈಸರ್ ಕೊಟ್ಟು ಅವ್ರು ತೊಗೋತೀವಿ ಓಕೆ ಅಷ್ಟೆಲ್ಲ ಮಾಡ್ತೀವಿ ಆದರೂ ಕೆಲವೊಂದು ಸಲ ತಪ್ಪಾಗೋ ಸಾಧ್ಯತೆ ಇದು ಇದೆ ಸೊ ಒಬ್ಬ ಬೈಯರ್ಗೆ ಅಂದರೆ ಒಬ್ಬ ಬೆಂಗಳೂರು ಸುತ್ತಮುತ್ತ ಎಲ್ಲರೂ ಸೈಟ್ ತೊಗೊಳ್ಬೇಕಂತ ಅನ್ಕೋತಿರ್ತಾರೆ ಯಾಕಂದರೆ ಬೆಂಗಳೂರಲ್ಲೂ ತೊಗೊಳಕಾಗಲ್ಲ ಬಹಳಷ್ಟು ಜನರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ತಗೋಕ್ಕಾಗಲ್ಲ ಏನಿದ್ರು ಹೊರಗಡೆ ತೊಗೊಬೇಕಂತ ಅನ್ಕೊಂಡಿರ್ತಾರೆ ಅಂಥ ವ್ಯಕ್ತಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು ಕಿರಣರ ಸರ್ ಎಲ್ಲೇ ತಗೊಳ್ಳಿ ಸರ್ ಅವರು ಇಲ್ಲಿ ಫಾರ್ ಎಕ್ಸಾಂಪಲ್ ಬೆಂಗಳೂರು ಬೆಂಗಳೂರು ನಗರ ನಾಲ್ಕು ಮೂಲೆಯಲ್ಲಿ ಬೆಳೀತಾ ಇದೆ ಸರ್ ಯಾವ 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 ಮೂಲೆ ತಗೊಂಡ್ರೆ ಪ್ರತಿಯೊಂದು ಮೂಲೆಯಲ್ಲಿ ಬೆಳೀತಾ ಇದೆ ಎಲ್ಲೇ ತೊಗೊಳ್ರಿ ದಯವಿಟ್ಟು ಅಪ್ರೂವ್ಡ್ ಪ್ರಾಜೆಕ್ಸ್ ತಗೊಳ ಅಷ್ಟೇ ಅಪ್ರೂವ್ಡ್ ಪ್ರಾಜೆಕ್ಟ್ಸ್ ಅಪ್ರೂವ್ಡ್ ಅಂದ್ರೆ ಯಾರಿಂದ ಅಪ್ರೂವ್ಡ್ ಆಗಿರುವಂತದ್ದು ಸರ್ ಡಿ ಸಿ ಕನ್ವರ್ಷನ್ ಆಗಿರುತ್ತೆ ಒಂದೊಂದು ಏರಿಯಾಗೆ ಒಂದೊಂದು ಅಪ್ರೂವ್ಡ್ ಇರುತ್ತೆ ಸರ್ ಫಾರ್ ಎಕ್ಸಾಂಪಲ್ ನಮ್ ಕಡೆ ಡಿ ಟಿ ಸಿ ಬಿ ಪಿ ಬರುತ್ತೆ ಡಿ ಟಿ ಸಿ ಪಿ ಅಂದ್ರೆ ಡಿಸ್ಟಿಕ್ ಟೌನ್ ಅಂಡ್ ಕಂಟ್ರಿ ಡೆವಲಪ್ಮೆಂಟ್ ಪ್ಲಾನಿಂಗ್ ಅಂತ ಹೇಳಿ ಟುಡಾ ಬರುತ್ತೆ ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇನ್ನೊಂದು ಕಡೆ ಬಯಪ್ಪ ಬರುತ್ತೆ ಇನ್ನೊಂದು ಕಡೆ ಅಂದ್ರೆ ಏರಿಯಾ ತಕ್ಕಂಗೆ ಇರುತ್ತೆ ಗೌರಿಬಿನ್ ಡಿ ಟಿಸಿ ಬರುತ್ತೆ ಡಿ ಟಿಸಿ ಪಿ ದೊಡ್ಡಾಪುರದ ದೊಡ್ಡಪುರ ಪ್ರಾಧಿಕಾರ ಅಂತೀವಿ ಡಿಪಿ ಅಂತೀವಿ ಅಂದ್ರೆ ಒಂದೊಂದು ಕಡೆ ಒಂದೊಂದು ಅಪ್ರೂವಲ್ ಇರುತ್ತೆ ಆ ಸಂಬಂಧಪಟ್ಟ ಇಲಾಖೆಯಿಂದ ಅಪ್ರೂವ್ಡ್ ಆಗಿರೋ ಸೈಟ್ಸ್ ಮಾತ್ರ ತಗೊಂಡ್ರೆ ಒಳ್ಳೇದು ಅಷ್ಟೇ ಅವ್ರಿಗೂ ಫ್ಯೂಚರ್ ಲ ಅಟ್ ಲೀಸ್ಟ್ ಸಮಸ್ಯೆಗಳು ಬಂದ್ರು ವೆರಿ ವೆರಿ ಮೈನರ್ ಅಲ್ಲಿ ಕ್ಲಿಯರ್ ಆಗುತ್ತೆ ನಾವು ಅಪ್ರೂವ್ಡ್ ಪ್ರಾಜೆಕ್ಟ್ ಇಲ್ದಿರ ನಾನ್ ಅಪ್ರೂವ್ಡ್ ಕಮ್ಯುನಿಟಿ ಸಿಗ್ತದೆ ಅಂತ ತಗೊಂಡ್ಬಿಟ್ಟು ಇವತ್ತು ಹತ್ತು ರೂಪಾಯಲ್ಲಿ ಹೋಗೋದು ನಾಲ್ಕು ನೂರು ರೂಪಾಯಿ ನೂರು ರೂಪಾಯಿ ಖರ್ಚು ಮಾಡಬೇಕಾಗಿ ಪರಿಸ್ಥಿತಿ ಪರಿಸ್ಥಿತಿ ಬರುತ್ತೆ ಕರೆಕ್ಟ್ ಈ ಅಪ್ರೂವ್ಡ್ ಅನ್ನೋದು ನೋಡ್ಕೊಳ್ಳೋದು ಹೇಗೆ ಅಂದರೆ ಒಂದು ಸರ್ಟಿಫಿಕೇಟ್ ಇರುತ್ತೆ ಅಪ್ರೂವ್ ಆಗಿ ಡಿಫಾಲ್ಟ್ ಇರುತ್ತೆ ಸರ್ ಬೈ ಡಿಫಾಲ್ಟ್ ಇರುತ್ತೆ ಅಕಸ್ಮಾತ್ ಅದು ಇಲ್ಲ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಅದು ಇಲ್ಲ ಅಂತ ಬೇರೆ ಏನೋ ಸರ್ಟಿಫಿಕೇಟ್ ಕೊಡ್ತಾರೆ ಅವರು ನಮ್ಗೆ ಗೊತ್ತಾಗಲ್ಲ ಅವಾಗ ಏನು ಮಾಡ್ಬೇಕಂದ್ರೆ ನಾ ಹೇಳೋದು ಈಗ ಅಥವಾ ಫೇಕ್ ಕೊಡ್ಬೋದು ಆ ಸರ್ಟಿಫಿಕೇಟ್ನ ಕಾಪಿಗಳ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಬೈ ಚಾನ್ಸ್ ಕೊಟ್ಟರೆ ನೀವು ಸರ್ಟಿಫೈಡ್ ಕಾಪಿ ಅಪ್ಲೈ ಮಾಡಿದ್ರೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಸರ್ಟಿಫೈಡ್ ಕಾಪಿ ಅಪ್ಲೈ ಮಾಡಿದ್ರೆ ಅದು ಒರಿಜಿನಲ್ ಆದ್ರೆ ಸರ್ಟಿಫೈಡ್ ಕಾಪಿ ಬರುತ್ತೆ ಫೇಕ್ ಆದ್ರೆ ಬೈ ಡಿಫಾಲ್ಟ್ ಬರಲ್ ಬರಲ್ಲ ಸರ್ ಅವಾಗ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಬಟ್ ಯಾರು ಅವ್ರ ಡಾಕ್ಯುಮೆಂಟ್ ಕೊಟ್ಟರು ಕೂಡ ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು ಓಕೆ ಕ್ರಾಸ್ ಚೆಕ್ ಮಾಡ್ಕೋಬೋದು ಅದು ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಹೇಳಿ ನೀವು ಒಂದು ನೀವು ಸಪ್ರೇಟ್ ಆಗಿ ನೀವು ಅಪ್ಲೈ ಮಾಡ್ಕೊಂಡು ಅದನ್ನು ಜಾಸ್ತಿ ಏನಾಗಲ್ಲ ಸರ್ ಒಂದು ಫೈವ್ ಹಂಡ್ರೆಡ್ ತೌಸಂಡ್ ರುಪೀಸ್ ಒಳಗಡೆ ಆಗುತ್ತೆ ನಿಮ್ಮ ಸರ್ಟಿಫೈಡ್ ಕಾಪಿ ಅಪ್ಲೈ ಮಾಡ್ಕೊಂಡ್ರೆ ಅದರಿಂದ ನೀವು ಒರಿಜಿನಲ್ ಡೂಪ್ಲಿಕೇಟ್ ಚೆಕ್ ಮಾಡ್ಕೋಬೋದು ಓಕೆ ಆಮೇಲೆ ಒಬ್ಬ ಲಾಯರ್ ಇದ್ರೆ ನಿಮಗೆ ನಿಮ್ಮ ಅಡ್ವೊಕೇಟ್ ಇದ್ರೆ ಅವರೆಲ್ಲ ಒಂದು ಚೆಕ್ ಮಾಡ್ತಾರೆ ಅಲ್ವಾ ಅವರು ಒಪಿನಿಯನ್ ತಗೊಳ್ಳೋದು ತುಂಬ ಮುಖ್ಯ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ತಗೊಳ್ಳಿ ತಗೋಬೇಕು ಯಾರು ಪೇಷನ್ಸ್ ಇದೆ ಸೆಕೆಂಡ್ ಒಪಿನಿಯನ್ ತಗೊಂಡ್ರು ಇನ್ನೂ ಒಳ್ಳೆಯದು ಹ್ಮ್ 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 ಒಬ್ಬ ಒಬ್ಬ ಹೇಳಿದ್ರು ಆಮೇಲೆ ಮತ್ತೆ ಇನ್ನೊಬ್ಬ ಹತ್ರ ಹೋಗಿ ತಗೊಳ್ಳೋದು ಓಕೆ ಓಕೆ ಸೊ ಬೆಂಗಳೂರಲ್ಲಿ ನೀವು ಹೇಳದಂಗೆ ನಾಲ್ಕು ಮೂಲೆಯಲ್ಲಿ ಬೆಳಿತಾ ಇದೆ ಮತ್ತು ಜನ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮನೆಗಳನ್ನ ಅಂದ್ರೆ ಇದನ್ನ ನೋಡ್ತಾರೆ ಸೊ ಈಗಲೂ ಕೂಡ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಇದು ಈ ರ ಇದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರಿಯಲ್ ಎಸ್ಟೇಟ್ ಇಸ್ ಗುಡ್ ಆಪ್ಷನ್ ಅಂತ ಅನಿಸುತ್ತೆ ನಿಮಗೆ ಕಿರಣ್ ಅವರೇ ಸರ್ ಖಂಡಿತ ಸರ್ ಅಂದರೆ ಸ್ಯಾಚುರೇಟ್ ಕೆಲವು ಸಿಟಿ ಸಿಟಿ ಸುತ್ತಮುತ್ತ ಸಿಟಿಗೆ ತುಂಬ ನೀರಲ್ಲಿ ಸ್ಯಾಚುರೇಟ್ ಆಗಿರುತ್ತೆ ಕೆಲವು ಏರಿಯಾದಲ್ಲಿ ಸಿಟಿದು ಸ್ವಲ್ಪ ದೂರ ಹೋದರೆ ಇನ್ನು ಡೆವಲಪ್ ಆಗ್ತಾ ಇರುತ್ತೆ ಸರ್ ಫಾರ್ ಎಕ್ಸಾಂಪಲ್ ನಾನು ಬೆಂಗಳೂರು ಬಂದಾಗ ಎರಡು ಸಾವಿರದ ನಾಲ್ಕರಲ್ಲಿ ಬಂದಾಗ ಎರಡು ಸಾವಿರದ ಐದುವರಲ್ಲಿ ಬೆಂಗಳೂರು ಎಲ್ಲಂಕ ಲೈಟಾಗಿ ಬೆಳೀತಾಯಿತು ಸರ್ ಅವಾಗ ನಮ್ಮ ಹತ್ರ ಅಷ್ಟು ಇರಲಿಲ್ಲ ಇನ್ವೆಸ್ಟ್ ಮಾಡ್ಲಿಕ್ಕೆ ದುಡ್ಡಿಲ್ಲ ಗೊತ್ತಿತ್ತು ಇಲ್ಲಿ ಇದೆ ಅಂತ ಗೊತ್ತಿತ್ತು ನಾನು ಬಂದಾಗ ಸಮಯಲ್ಲ ಸರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸು ಟೂ ಹಂಡ್ರೆಡ್ ರುಪೀಸು ತ್ರೀ ಪರ್ ಸ್ಕ್ವೇರ್ ಫೀಟ್ ಇತ್ತು ಸರ್ ಈಗ ಅಲ್ಲಿ ನೀವು ನಾಲ್ಕು ಸಾವಿರ ಕೊಟ್ಟರೆ ಸಿಗಲ್ಲ ಸರ್ ಇವತ್ತು ಬಟ್ ಎಲ್ಲಿ ಬೆಳೀತಾ ಇರುತ್ತೆ ಸರ್ ಕೆಲವು ಏರಿಯಾದಲ್ಲಿ ಬಟ್ ಗ್ರೋಪ್ ಗ್ರೋಯಿಂಗ್ ಆಗೋ ಪ್ಲೇಸಸ್ ಅಲ್ಲ ಅದು ತುಂಬ ಒಳ್ಳೆಯದು ಸ್ಯಾಚುರೇಟ್ ಆಗಿರೋ ಪ್ಲೇಸಲ್ಲಿ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ ನಿಮಗೆ ರಿಟರ್ನ್ಸ್ ತುಂಬ ತುಂಬ ಕಡಿಮೆ ಇರುತ್ತೆ ಸರ್ ಕರೆಕ್ಟ್ ಹಾಗಾಗಿ ಎಲ್ಲೆಲ್ಲಿ ಸ್ವಲ್ಪ ದೂರದಲ್ಲಿ ಸಿಟಿನ ಸ್ವಲ್ಪ ಔಟ್ಸ್ಕಟ್ಸ್ ಹೋದಾಗ ಈಗೀಗ ಬೆಳೀತಾ ಇರುತ್ತೆ ಹಾಗಾಗಿ ಅಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅನ್ನೋ ನನ್ನ ಉದ್ದೇಶ ಸೊ ನಾನು ಕಿರಣ್ ಅವ್ರನ್ನ ಎರಡೂ ದೃಷ್ಟಿಕೋನ ನೋಡಿ ಮಾತಾಡೋದು ಪ್ರಯತ್ನ ಪಡ್ತಾ ಇದ್ದೀನಿ ಒಂದು ಅವರ ಸಮಾಜ ಸೇವೆ ರಾಜಕೀಯ ಇನ್ನೊಂದು ಅವರೊಬ್ಬ ಬಿಲ್ಡರ್ ಆಗಿರೋದ್ರಿಂದ ಡೆವಲಪರ್ ಆಗಿರೋದ್ರಿಂದ ಅವರಿಂದ ನಾವು ಒಂದಷ್ಟು ಇನ್ಫಾರ್ಮೇಷನ್ ತೊಗೊಂಡ್ರೆ ಅದು ನಮಗೆಲ್ಲ ಯೂಸ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಪ್ರಶ್ನೆಗಳನ್ನ ಕೇಳಿದೆ ಸೊ ಇನ್ನೊಂದು ಸಲ ನಾವು ಮತ್ತೆ ರಾಜಕೀಯಕ್ಕೆ ಬರೋದು ಬರೋದಾದರೆ ಕಿರಣ್ ಅವರೇ ಈಗ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದಷ್ಟು ಸಮಾಜ ಸೇವೆ ಮಾಡ್ತಾ ಮಾಡಿ ಆಮೇಲೆ ರಾಜಕೀಯಕ್ಕೆ ಬರಬೇಕು ಅಂತ ಅನ್ಕೋತಾರೆ ಬಟ್ ನಮ್ಮ ದೇಶದಲ್ಲಿ ನೈಂಟಿ ಪರ್ಸೆಂಟ್ ಅಂದರೆ ಭಾಳಷ್ಟು ಪರ್ಸೆಂಟೇಜ್ ಜನ ಏನು ರಾಜಕೀಯಕ್ಕೆ ಬರ್ತಾರೆ ಅವರು ತಮ್ಮ ತಾವೇನು ಅಂದ್ಕೊಂಡು ಅಥವಾ ಹೇಳಿ ಹೋಗಿರ್ತಾರೆ ಅದನ್ನು ಮಾಡೋಲ್ಲ ಬೇರೆ ಏನೋ ಮಾಡ್ತಾರೆ ಮತ್ತು ಜನರಿಗೆ ಮೋಸ ಆಗೋದೆ ಭಾಳಷ್ಟು ಸಲ ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಿರ್ತಾವು ನೀವು ಆ ಥರ ಆಗೋಲ್ಲ ಅಂತ ಏನು ಗ್ಯಾರಂಟಿ ನಮಗೆ ಸರ್ ಅದು ತಾವು ಅನ್ನೋದ್ರಲ್ಲಿ ತಪ್ಪಿಲ್ಲ ಸರ್ ಬಟ್ ಏನು ಅಂತಂದರೆ ಇಲ್ಲಿ ನನ್ನ ರಾಜಕೀಯಕ್ಕೆ ನಾನು ಬರೋ ಬರೋಕ್ಕೆ ಮೇಯ್ನ್ ಉದ್ದೇಶ ಇಷ್ಟೇ ಸರ್ ಇವತ್ತು ಕರ್ನಾಟಕದಲ್ಲಿ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಟೂ ಟು ಪರ್ಸೆಂಟ್ ಇದೆ ಸರ್ ಲಿಟ್ರಸಿ ರೇಟ್ ಲಿಟ್ರಸಿ ರೇಟು ಬಟ್ ಅಟ್ಲೀಸ್ಟ್ ಸಿ ನಾವು ಅದನ್ನ ಹಂಡ್ರೆಡ್ ಪರ್ಸೆಂಟ್ ತರಕ್ ತರಕಾಗುತ್ತಾ ಇಲ್ವೋ ಗೊತ್ತಿಲ್ಲ ಸರ್ ಅಟ್ಲೀಸ್ಟ್ ನಮ್ಮಿಂದ ಅಟ್ಲೀಸ್ಟ್ ಒಂದು ಟೂ ಪರ್ಸೆಂಟ್ ಅಂದ್ರೆ ಹೆಚ್ಚು ಜಾಸ್ತಿ ಮಾಡ್ಬೋದಲ್ವಾ ಸಿ ಅದ್ರ ಯಾವ ಮುಖಾಂತರ ಅಂತಂದರೆ ಫಸ್ಟು ಮಕ್ಳು ಎಜುಕೇಟ್ ಮಾಡಬೇಕು ಫಕ್ಕಲ್ ಫಸ್ಟ್ ಪ್ರೋತ್ಸಾಹ ಕೊಡಬೇಕು ಪ್ರೋತ್ಸಾಹ ನಾವು ಕೊಟ್ಟಾಗ ಅಟ್ಲೀಸ್ಟ್ ಇಡೀ ಜೀವನದಲ್ಲಿ ನಾನು ಅಟ್ಲೀಸ್ಟ್ ಒಂದು ನೂರು ಜನ ಮಕ್ಕಳನ್ನು ಓದ್ಸೋಕ್ಕಾಗಲ್ಲ ಸರ್ ಆ ನೂರು ಜನ ಮಕ್ಕಳಿಂದ ಅಟ್ಲೀಸ್ಟ್ ನಾವು ಇವಾಗ ಏನು ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಅಥವಾ ಸೆವೆಂಟಿ ಏಟ್ ಪರ್ಸೆಂಟ್ ತರಬೋದಲ್ವಾ ಅದರ ನನ್ನ ನನ್ನೊಂದು ಚಿಕ್ಕ ಸೇ ನನ್ನೊಂದು ಚಿಕ್ಕ ಒಂದು ಆಸೆ ಸಿ ಏನು ನಾವು ಜನರಲ್ಲಿ ಏನು ಮಾಡ್ತೀವಿ ಸರ್ ನಮ್ಮ ಕೈಯಲ್ಲಿ ಏನು ಮಾಡಿಲ್ಲ ನಮ್ಮ ನಮ್ಮ ಮಕ್ಳು ಕೈಯಲ್ಲೋದು ಮಾಡಬೇಕಂತ ಅನ್ಕೊಂತೀವಿ ನಾನು ಹೀರೋ ಆಗ್ಬೇಕಂತಿದ್ದೀನಿ ಸರ್ ನನ್ನ ಕೈಯಲ್ಲಿ ಆಗಿದೆ ಅಟ್ಲೀಸ್ಟ್ ನನ್ನ ಮಗನಾದ್ರೆ ಹೀರೋ ಮಾಡ್ಕೊಂಡ ಪ್ರಯತ್ನ ಪಡ್ತೀನಿ ಅದೇ 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 ದೃಷ್ಟಿಕೋನದಿಂದ ನಾವು ಏನು ನಾವು ನಮ್ಮ ಕೈಯಲ್ಲಿ ಓದಕ್ಕೆ ಓದ್ಲಕ್ಕಾಗಿಲ್ಲ ಅದೇ ರೀತಿ ಒಂದು ನೂರು ಮಕ್ಕಳನ್ನು ಓದಿಸೋಣ ನಮ್ಗೆ ಅಲ್ಲಿ ನಮ್ಮ ಆಸೆ ನಾವು ಅಲ್ಲಿ ಈಡೇರಿಸ್ಕೊಬೇಕು ಅಂತ ನನ್ನ ಉದ್ದೇಶ ಸರ್ ತುಂಬ ಒಳ್ಳೆಯದು ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಇರೋದು ತುಂಬ ಒಳ್ಳೆಯದು ಬಟ್ ನಮ್ಮ ದೇಶದಲ್ಲಿ ಎಜುಕೇಷನ್ ಅಷ್ಟೇ ಸಮಸ್ಯೆ ಅಲ್ಲ ತುಂಬ ಸಮಸ್ಯೆಗಳಿದೆ ಅಲ್ವಾ ಸೊ ಒಟ್ಟಾರೆ ಅಂದರೆ ಒಂದು ಕಾಂಪ್ರಿಹೆನ್ಸಿವ್ ಅಂತಾರಲ್ಲ ಸಮಗ್ರ ಅಭಿವೃದ್ಧಿ ನಮ್ಮ ದೇಶ ಆಗಬೇಕಾದ್ರೆ ನಿಮ್ಮ ಕನಸುಗಳೇನಿದೆ ನಿಮ್ಮ ಪ್ಲ್ಯಾನ್ಗಳೇನಿದೆ ಅಥವಾ ನೀವೇನು ಅಂದ್ಕೊಂಡಿದ್ದೀರಾ ಬೇರೆ 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 ಕ್ಷೇತ್ರಗಳಲ್ಲಿ ಬರೀ ಎಜುಕೇಷನ್ ಅಲ್ಲ ಬೇರೆ ಹೇಳುತ್ತೆ ಸರ್ ಎಲ್ಲೇ ಆಗಿರಲಿ ಫಾರ್ ಎಕ್ಸಾಂಪಲ್ ಕೌಶಲ್ಯಾಭಿವೃದ್ಧಿ ತುಂಬ ಕಡಿಮೆ ಇದೆ ಸರ್ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹಿಡನ್ ಟ್ಯಾಲೆಂಟ್ ಅಂತೂ ಏನೋ ಒಂದು ಇದ್ದೇ ಇರುತ್ತೆ ಸರ್ ಪ್ರತಿಯೊಬ್ಬ ಅವನು ಅವನ ಡಿ ಎನ್ ಎಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಅವನಿಗೆ ಅದನ್ನು ಆಚೆ ತಗೋಬೇಕು ಸಿಂಗಿಂಗ್ ಒಬ್ಬ ಬ್ಯೂಟಿಫುಲ್ ಸಿಂಗಿಂಗ್ ಸ್ಕಿಲ್ಸ್ ಇದೆ ಅವನು ಬ ಬರೀ ಹಾಡ್ತಾನೆ ಅವ್ನಿಗೆ ಅವ್ನು ಓದೋದಕ್ಕೆ ಲೈಕ್ ಇಲ್ಲ ಅಂತ ಆಗಲ್ಲ ಸರ್ ಅದರಲ್ಲೇ ಅವ್ನು ಮುಂದಕ್ಕೆ ತರ್ಬೋದು ಸರ್ಕಾರ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಪ್ರತಿಯೊಬ್ಬ ನಾಗರಿಕನಲ್ಲಿ ಅವ್ನ ಅವ್ನಿಗೆ ಏನೋ ಒಂದು ಸ್ಕಿಲ್ ಇರುತ್ತೆ ಅದನ್ನ ಮುಂದೆ ತರಕ್ಕೆ ಮುಂದೆ ತರಲಿಕ್ಕೆ ಪ್ರಯತ್ನ ಪಡಬೇಕು ಒಬ್ಬ ಕ್ರಿಕೆಟಲ್ಲಿ ತುಂಬಾ ಚೆನ್ನಾಗಿದ್ದಾನೆ ಅವನು ಪ್ರೋತ್ಸಾಹ ಕೊಟ್ಟು ಕ್ರಿಕೆಟ್ ಕ್ರಿಕೆಟಲ್ಲೇ ಮುಂದೆ ತೊಗೊಂಡು ತೊಗೊಂಡ್ಬರ್ಬೇಕು ಒಬ್ಬ ರನ್ನಿಂಗ್ ತುಂಬಾ ಚೆನ್ನಾಗಿ ಓಡ್ತಾನೆ ಸರ್ಕಾರ ಯಾಕೆ ಪ್ರೋತ್ಸಾಹ ಕೊಡಲ್ಲ ಸರ್ ಅವ್ರಿಗೆ ಭಾರತಕ್ಕೆ ನಾಳೆ ನಾಳೆ ಕರ್ನಾಟಕಕ್ಕೆ ತಾನೆ ಹೆಮ್ಮೆ ಭಾರತಕ್ಕೆ ತಾನೆ ಭಾರತಕ್ಕೆ ತಾನೆ ಹೆಮ್ಮೆ ಅವನು ಆ ರನ್ನಿಂಗ್ ಆ ಫೀಲ್ಡಲ್ಲೇ ಸ್ವಲ್ಪ ಮುಂದಕ್ಕೆ ತರಬೇಕು ಅವನು ಇನ್ನೊಬ್ಬ ಟೂರಿಸಂ ಒಳ್ಳೆ ಗೈಡ್ ಆಗಿರ್ತಾನೆ ಒಬ್ಬ ಟಾಕಿಂಗ್ ಸ್ಕಿಲ್ಸ್ ಇರುತ್ತೆ ಅವನು ಬಿಡಬೇಕು ಅವನ್ನ ಒಳ್ಳೆ ಒಳ್ಳೆ ಎಲ್ಲ ಫಾರ್ ಎಕ್ಸಾಂಪಲ್ ಎಲ್ಲ ದೇವಸ್ಥಾನಗಳಾಗಿರ್ಬೋದು ನಮ್ಮ ಫಾರ್ ಎಕ್ಸಾಂಪಲ್ ಎಲ್ಲ ನದಿಗಳಾಗಿರ್ಬೋದು ಇದರ ಬಗ್ಗೆ ಬಂದು ಬಂದಿರೋ ಗೈಡ್ಸ್ಗೆ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ ಎಲ್ಲ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ ಸಿ ಅಂತ ಅಂತ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ ಅದನ್ನು ಗುರ್ತಿಸಿ ಅವನ ಮುಂದಕ್ಕೆ ತೊಗೊಂಬಂದರೆ ನಮ್ಮ ಕರ್ನಾಟಕಕ್ಕೂ ಹೆಮ್ಮೆ ದೇಶಕ್ಕೂ ಹೆಮ್ಮೆ ಅನ್ನೋದು ನಾನು ಉದ್ದೇಶಿಸ್ ಕಿರಣ್ ಅವರು ಇನ್ನೊಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಈಗ ರಾಜಕೀಯ ಅಂತಂದಾಗ ನಮಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಜೆ ಡಿ ಎಸ್ ಅಧಿಕಾರದಲ್ಲಿತ್ತು ಈಗ ಮೂರು ಮೇನ್ ಪ್ಲೇಯರ್ಗಳಿದೆ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಈಗ ನೀವು ಯಾವ ಪಾರ್ಟಿಗೆ ಹೋಗಬೇಕು ಅಂದ್ಕೊಂಡಿದ್ದೀರಾ ಅಥವಾ ಪಾರ್ಟಿಗೆ ಹೋಗಲ್ವಾ ಹೇಗೆ ನಿಮ್ಮದು ಇಲ್ಲ ಸರ್ ಸದ್ಯಕ್ಕೆ ನಾನು ಯಾವ ಪಾರ್ಟಿಯಲ್ಲಿ ಇಲ್ಲ ಸರ್ ನಾನೊಬ್ಬ ನಾ ನ್ಯೂಟ್ರಲ್ ವ್ಯಕ್ತಿ ಸರ್ ಅಷ್ಟೇ ಸಿ ಏನ ಏನಾಗ್ತಿದೆ ಅಂತಂದರೆ ಸರ್ ನಾವು ಒಂದು ಮಾತು ಮಾತಾಡಿದರೆ ಇನ್ನೊಬ್ಬರು ನಮ್ಮನ್ನು ಕಂಟ್ರೋಲ್ ಮಾಡ್ತಾರೆ ನೀನು ಇದು ಮಾತಾಡ್ಬಾರ್ದಿತ್ತು ನಮ್ಮ ನಮ್ಮ ಪಕ್ಷದ ಸಿದ್ಧಾಂತ ಅಲ್ಲ ಇದು ಇನ್ನೊಂದು ಇನ್ನೊಂದು ಪಾರ್ಟಿಗೆ ಹೋಗ್ಬಿಟ್ಟು ಇನ್ನೊಂದ್ರ ಬಗ್ಗೆ ಮಾತಾಡಿದ್ರೆ ಇದು ನಮ್ಮ ಪಾರ್ಟಿ ಸಿದ್ಧಾಂತದಲ್ಲಿ ಇನ್ನು ಮಾತಾಡ್ಬಾರ್ದು ಅಂತ ಸಿ ಇಲ್ಲಿ ಏನಾಗ್ತದೆ ಗೊತ್ತಾ ಸರ್ ಫಸ್ಟ್ ಆಫ್ ಆಲ್ ಫ್ರೀಡಂ ಫ್ರೀಡಮ್ ಸರ್ ಅಲ್ಲಿ ಫ್ರೀಡಮ್ ಇರಲಿ ನಮ್ಮ ಥಾಟ್ ಪ್ರೊಸೆಸ್ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇವಾಗ ಇಷ್ಟ ಇಷ್ಟೋ ತಂದೆ ಸರ್ ಫಾರ್ ಎಕ್ಸಾಂಪಲ್ ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ಕಾಮನ್ ಮ್ಯಾನ್ಗೂ ಕೂಡ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ ಅಂತಂದ್ರೆ ಕೆಲವು ಪಕ್ಷಗಳು ಒಪ್ಪಲ್ಲ ಮೇ ಬಿ ಎಜುಕೇಷನ್ ಇರೋರ್ಗೆ ಮಾತ್ರ ಕೊಡ್ತೀವಿ ಅಂತ ಎಜುಕೇಶನ್ ಎಜುಕೇಷನ್ ಏನ್ ಏನು ಮಾಡಬೇಕು ಸಿ ಈ ರೀತಿ ಅಂದ್ರೆ ಅದಕ್ಕೂ ಎಜುಕೇಷನ್ ಬೇಕೇ ಬೇಕು ಅಷ್ಟೇ ಟಾಕಿಂಗ್ ಸ್ಕಿಲ್ಸ್ ಆದ್ರೂ ಬೇಕೇ ಬೇಕು ಬಟ್ ನನ್ನ ಉದ್ದೇಶ ಏನು ಅಂತಂದ್ರೆ ನಾವು ಯಾವುದರಲ್ಲಿ ಗುರುತಿಸ್ಕೋದು ಫಸ್ಟ್ ನ್ಯೂಟ್ರಲ್ ಆಗಿದೆ ಸರ್ ಫಸ್ಟು ನನ್ನ ಐಡಿಯಾಲಜಿಗೆ ಯಾವುದು ಮ್ಯಾಚ್ ಆಗುತ್ತೆ ನನ್ನನ್ನು ಯಾರು ಪ್ರೋತ್ಸಾಹ ಕೊಡ್ತಾರೆ ಅದು ನೋಡೋಣ ಸರ್ ಮುಂದಿನ ದಿನಗಳಲ್ಲಿ ಯಾರು ನನ್ನ ಥಾಟ್ ಪ್ರೊಸೆಸ್ ಯಾರು ಮ್ಯಾಚ್ ಆಗುತ್ತಾರೋ ಅವಾಗ ಆ ಪಾರ್ಟಿಯಲ್ಲಿ ಸೇರ್ಕೊಳ್ಳೋದು ಅಥವಾ ಇದೇ ರೀತಿ ಇಂಡಿಪೆಂಡೆಂಟ್ ಹೋರಾಟ ಹೋರಾಟ ಮಾಡೋದು ಮುಂದಿನ ದಿನಗಳಲ್ಲಿ ನೋಡೋಣ ಸರ್ ಓಕೆ ಸೊ ನಿಮ್ಮ ಐಡಿಯಾಲಜಿಗೆ ಮ್ಯಾಚ್ ಆಗುವಂಥದ್ದು ಇಲ್ಲ ಸದ್ಯಕ್ಕೆ ಸದ್ಯಕ್ಕೆ ಯಾವುದಿಲ್ಲ ಸರ್ ಓಕೆ ಸೊ ಹಾಗೆ ಇಂಡಿಪೆಂಡೆಂಟಾಗಿ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಬಟ್ ಇಂಡಿಪೆಂಡೆಂಟಾಗಿ ಟ್ರೈ ಮಾಡಬೇಕು ಅಂತಂದರೆ ಅಥವಾ ನಾವು ಮಾಡಬೇಕು ಅಂದರೆ ಎಷ್ಟು ಅನುಕೂಲಗಳು ಅನುಕೂಲತೆಗಳಿದೆಯೋ ಅಷ್ಟೇ ಅನಾನುಕೂಲತೆಗಳು ಕೂಡ ಇರ್ತವೆ ರಾಜಕೀಯದವ್ರಿಗೆಲ್ಲ ಗೊತ್ತಿರುತ್ತೆ ಯಾಕಂದರೆ ಈಗ ನೀವು ಕಾಂಗ್ರೆಸ್ ಅಂತಂದರೆ ಒಂದು ವೋಟ್ ಬ್ಯಾಂಕ್ ಇದೆ ಬಿ ಜೆ ಪಿ ಅಂದರೆ ಒಂದು ವೋಟ್ ಬ್ಯಾಂಕ್ ಇದೆ ಜೆ ಡಿ ಎಸ್ ಅಂದರೆ ಒಂದು ವೋಟ್ ಬ್ಯಾಂಕ್ ಇದೆ ಆ ಪಕ್ಷದ ಹೋದ ತಕ್ಷಣ ಅವರು ಬರ್ತಾರೆ ಅವರು ನಿಮಗೆ ಡಿಫಾಲ್ಟ್ ನಿಮ್ಗೆ ವೋಟ್ ಹಾಕ್ತಾರೆ ಅಥವಾ ನೈಂಟಿ ಪರ್ಸೆಂಟ್ ಹಾಕ್ಬೋದು ನೀವು ಇಂಡಿಪೆಂಡೆಂಟಾಗಿ ಹೋಗಬೇಕು ಅಂದರೆ ನಿಮ್ಮದೇ ಒಂದು ಬೇಕಾಗುತ್ತೆ ಅಲ್ಗಾನಿ ಕಿರಣ್ ಕುಮಾರ್ ಅಂತಲೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಬೇಕಾಗುತ್ತೆ ಅಲ್ವಾ ಯಾಕಂದ್ರೆ ನಿಮ್ಮ ಹತ್ರ ನಿಮ್ಮ ಜೊತೆಗೆ ಜೆ ಡಿ ಎಸ್ ಇಲ್ಲ ಕಾಂಗ್ರೆಸ್ ಇಲ್ಲ ಬಿ ಜೆ ಪಿನೂ ಇಲ್ಲ ಅದು ಇನ್ನೂ ದೊಡ್ಡ ನಿಮಗೆ ಶ್ರಮ ಬೇಡುತ್ತೆ ಇನ್ನೂ ದೊಡ್ಡ ನಿಮಗೆ ಟೈಮ್ ಬೇಕಾಗತ್ತೆ ಅನಿಸುತ್ತೆ ಈ ಬಗ್ಗೆ ಅನ್ಸುತ್ತೆ ನಿಮಗೆ ಸೊ ಏನೇ ಮಾಡಿದ್ರು ಓನ್ ಐಡೆಂಟಿಟಿಯಿಂದ ಮಾಡಬೇಕು ಅನ್ನೋ ನನ್ನ ಉದ್ದೇಶ ಸರ್ ಒಂದು ಎರಡನೇದು ನಾನು ಯಾವುದೋ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡು ಇಮಿಡಿಯೇಟಾಗಿ ಅವ್ರು ಗೆದ್ದು ಗೆದ್ಬಿಡ್ಬೇಕು ಇಮಿಡಿಯೇಟಾಗಿ ಕಾರ್ಪೋರೇಟ್ ಆಗ್ಬಿಡಬೇಕು ಇಮಿಡಿಯೇಟ್ ಎಮ್ ಎಲ್ ಆಗಿಬಿಡ್ಬೇಕು ಅಂತ ನನಗಿಲ್ಲ ಸರ್ ಫಸ್ಟು ಸೇವೆ ನಾನು ನಂಬಿರೋದು ಒಂದೇ ಸರ್ ನಮ್ಮ ಉಪೇಂದ್ರ ಅವರು ಹೇಳ್ದಂಗೆ ರಾಜಕೀಯ ಮಾಡೋಕ್ಕಂತ ನಾನು ಬಂದೇ ಇಲ್ಲ ಸರ್ ಎಲ್ಲಿ ಪ್ರಜಾಕೀಯ ಮಾಡೋಕ್ಕೆ ಬಂದಿರೋದು ಹ್ಞೂ ಮತ್ತು ಪ್ರಜಾಕೀಯ ಸೇರಿಕೊಳ್ಳೋಲ್ಲ ನೀವು ಅದಕ್ಕೂ ಇದೆ ಸರ್ ಅದಕ್ಕೂ ಇದೆ ಸರ್ ಬಟ್ ಏನು ಅದು ಓಪನ್ ಆಗಿ ಹೇಳ್ತೀನಿ ಬಟ್ ಅದನ್ನ ಸ್ವಲ್ಪ ಆಕ್ಟಿವ್ ಆಕ್ಟಿವ್ ಕಮ್ಮಿ ಅಂತ ಹೇಳಿ ಸರ್ ಅಂದ್ರೆ ಆಕ್ಟಿವ್ ಆಗಿಲ್ಲ ಇಲ್ಲ ಅನ್ನೋ ನನ್ನ ಉದ್ದೇಶ ಅದನ್ನು ನಾನು ಅದು ಪ್ರಯತ್ನ ಪಟ್ಟೆ ಸರ್ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಸ್ವಲ್ಪ ಆಕ್ಟಿವ್ ಕಮ್ಮಿ ಅಂತೇಳಿ ನನ್ನ ಉದ್ದೇಶ ಅಂದರೆ ನಾವು ದಿನನಿತ್ಯ ರಾಜಕೀಯದಲ್ಲಿ ದಿನ ದಿನನಿತ್ಯ ಜನರ ಮಧ್ಯೆ ಇರಬೇಕು ದಿನನಿತ್ಯ ಆಕ್ಟಿವ್ ಆಗಿ ಇದ್ರೆ ಮಾತ್ರ ರೀಚ್ ಆಗ್ಲಿಕ್ಕೆ ಸಾಧ್ಯ ಸರ್ ಹಂಗಾಗಿ ಇದು ಮಾಡಿದೆ ಸರ್ ಬಟ್ ಹಾಗಾಗಿ ನಾನು ಗೆ 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 ಗೆದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಗೆಲ್ಲ ಗೆಲ್ಲಬೇಕಂತಲ್ಲ ಸರ್ ನನ್ನಲ್ಲಿ ಹೋರಾಟ ಮಾಡಕ್ ಬಂದಿದ್ದೀನಿ ಅಷ್ಟೇ ಜನರಿಗೆ ನನ್ನಿಂದ ಹತ್ತು ಜನ ಬದಲಾದರೆ ಸಾಕು ಇಲ್ಲಿ ಗೆಲ್ಲಬೇಕಾಗಿರೋ ಅವಶ್ಯಕತೆ ಇಲ್ವೇ ಇಲ್ಲ ಸರ್ ಅಟ್ಲೀಸ್ಟ್ ನನ್ನ ನಾನು ಏನು ನನ್ನ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಅಲ್ಲೋ ಒಂದು ಅಲ್ಲೋ ಒಂದು ಬೂತಲ್ಲಿ ಹತ್ತು ಜನ ನನ್ನಿಂದ ಬದಲಾದ್ರೂ ಅದು ನನ್ನ ನನಗೆ ಸಕ್ಸಸ್ ಸರ್ ಅದು ನಾನು ಒಂದು ಫಾರ್ ಎಕ್ಸಾಂಪಲ್ ನಾನು ಚುನಾವಣೆ ಚುನಾವಣೆ ಆಗಿದ್ದು ನಾನು ಗೆದ್ದೋರು ಕೊಡೋ ಸರ್ಟಿಫಿಕೇಟಿಂದ ನಾನು ಗೆದ್ದಿದ್ದೀನಿ ಅಂತ ನನ್ನ ಮನಸ್ಸು ನಾನು ಅದನ್ನ ಆ ಮಾನದಂಡದನ್ನು ನಾನು ಭಾವಿಸಲ್ಲ ಸರ್ ಹತ್ತು ಜನ ನಾನು ಬದಲಾಯಿಸಿದ್ರೆ ಸಾಕು ಅದೇ ನಾನು ಗೆಲುವು ಅಂತ ನನ್ನ ನನ್ನ ಉದ್ದೇಶ ಸರ್ ಏನು ಬದಲಾಯಿಸೋದ್ರೆ ಏನು ಯಾವೆಲ್ಲ ಎಲ್ಲ ರೀತಿಯಲ್ಲಿ ಸರ್ ಎಲ್ಲ ರೀತಿಯಲ್ಲಿ ಫಾರ್ ಎಕ್ಸಾಂಪಲ್ ಎಜುಕೇಷನ್ ಪರವಾಗಿರ್ಬೋದು ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಇರ್ತಾನೆ ಅವನು ಇನ್ನೂ ಹತ್ತು ವರ್ಷ ಆದ್ರೂ ಅವ್ನ ಜೀವನ ಶೈಲಿ ಹಂಗೆ ಇರುತ್ತೆ ಅವನು ಎಜುಕೇಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಇದಕ್ಕೆ ಫಸ್ಟ್ ನೀವು ಸ್ಟಾರ್ಟಿಂಗ್ ಬಂದಾಗ ಹೇಗಿದ್ದೆ ಇವಾಗ ಏನೇನಿದೆ ಯಾವ ರೀತಿ ದುಡಿತಾ ಇದೆಯಾ ದುಡಿದ್ರೆ ಏನಕ್ಕೆ ಮಲ್ಟಿಪಲ್ ಯಾಕಾಗ್ತಾ ಇಲ್ಲ ಅದನ್ನು ಎಜುಕೇಟ್ ಮಾಡೋದ ಸರ್ ಎಜುಕೇಟ್ ಮಾಡೋ ವಿಧ ವಿಧಾನ ಆಗಿರ್ಬೋದು ಅದನ್ನು ಫಾರ್ ಎಕ್ಸಾಂಪಲ್ ಆ ರೀತಿ ಮಾಡಿ ಆ ವ್ಯಕ್ತಿ ಸ್ವಲ್ಪ ಒಬ್ಬ ಇಬ್ಬರು ನಮ್ಮ ಜೀವನದಲ್ಲಿ ಮುಂದಕ್ಕೆ ತಂದ್ರು ನನ್ನ 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 ಉದ್ದೇಶದಲ್ಲಿ ಗೆಲುವೆ ಸರ್ ಅದು ಬಟ್ ಒಂದು ರಾಜಕೀಯ ವ್ಯಕ್ತಿ ಒಬ್ಬ ರಾಜಕೀಯ ವ್ಯಕ್ತಿಗೆ ನಾವು ಯಾವಾಗಲೂ ಈಗ ನೋಡಿ ನಾನು ಮಾತಾಡಬೇಕಾದ್ರೆ ನಾನು ಅಪನಂಬಿಕೆಯಿಂದಲೇ ಮಾತಾಡ್ತೀವಿ ವಿ ಡೋಂಟ್ ಟ್ರಸ್ಟ್ ದಮ್ ಯು ನೋ ಈಸಿಲಿ ನಮಗೇನೋ ಒಂದು ಸಣ್ಣದ ಒಂದು ಅಸಮಾಧಾನ ಇದ್ದಿರುತ್ತೆ ಯಾಕಂದರೆ ಇನ್ನೂ ಏನೋ ಮಾಡ್ಬೋದಾಗಿತ್ತು ಇನ್ನೂ ನಮ್ಮ ರಸ್ತೆಗಳು ಸರಿ ಇಲ್ಲ ಇನ್ನೂ ನಮ್ಮ ನೀರು ಕುಡಿಯೋ ನೀರು ಸರಿ ಇಲ್ಲ ಇನ್ನೂ ನಮ್ಮ ನಮ್ಮ ರ ನಮ್ಮ ನದಿಗಳೆಲ್ಲ ಹಾಳಾಗಿ ಹೋಗಿವೆ ನಮ್ಮ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ ಛಾವಣಿಗಳು ಕೂಸೋದು ಬೀಳ್ತಾಯಿವೆ ಓಕೆ ಆ ಥರ ಆಗಿದೆ ಬಡವ್ರಿಗೆ ಇನ್ನೂ ಅನುಕೂಲತೆಗಳಿಲ್ಲ ಈ ಥರದ್ದು ನಾವು ಮಾತಾಡ್ತೀವಿ ಸೊ ಯಾಕೆಂದ್ರೆ ನಮಗೆ ನಮಗೆ ಆ ಅನುಭವ ಈಗ ಫಾರ್ ಎಕ್ಸಾಂಪಲ್ ನಾವು ಯಾಕೆ ಕಾರಲ್ಲಿ ಓಡಾಡ್ಬೇಕು ಅನ್ಕೋತೀವಿ ಯಾಕೆಂದರೆ ನಾ ರಸ್ ಬಸ್ ಕ ಸರಿಯಾದ ಟೈಮಿಗೆ ಬರೋಲ್ಲ ಅಂತ ಅಲ್ವಾ ಅಥವಾ ನಾವು ಬಂದರೂ ಕೂಡ ಸರಿಯಾದ ಟೈಮಿಗೆ ರೀಚ್ ಆಗುತ್ತೀವಿ ಅಂತ ನಮ್ಗೆ ನಂಬಿಕೆ ಇಲ್ಲ ಆ ಥರ ಆಗಿದೆ ಅಲ್ವಾ ಫಾರ್ ಎಕ್ಸಾಂಪಲ್ ನಾವು ಯಾಕೆ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸಲ್ಲ ನಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಲ್ಲಿ ಇನ್ನೂ ಚೆನ್ನಾಗಿ ಎಜುಕೇಷನ್ ಸಿಗುತ್ತೆ ಅಂತ ನಮಗೊಂದು ನಂಬಿಕೆ ನಾವು ಯಾಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋಲ್ಲ ಯಾಕಂದರೆ ಅಲ್ಲಿ ನಿರ್ಲಕ್ಷ್ಯ ಮಾಡ್ತಾರೆ ನಮ್ಮನ್ನು ಅಂತ ಒಂದು ನಮಗೆ ನಮಗೆ ಅನಿಸುತ್ತೆ ಯಾಕೆ ಗೌರ್ಮೆಂಟ್ ಆಫೀಸ್ಗೆ ಹೋದ್ರೆ ನಮಗೊಂದು ಕೆಲಸ ಆಗುತ್ತೆ ಅಂದರೆ ಇಲ್ಲ ನಮಗೆ ಅನಿಸಲ್ಲ ಹಾಗೆ ಇವತ್ತೇ ಹೋದ್ರೆ ಇವತ್ತೇ ಆಗುತ್ತೆ ಅಂತ ಅನ್ಸಲ್ಲ ಸರ್ವರ್ ಡೌನ್ ಇರುತ್ತೆ ಅವ್ರದ್ದು ಅಂತ ಅನ್ಸುತ್ತೆ ಸೊ ಈ ಥರ ನಮ್ಮ ಪ್ರಾಬ್ಲಮ್ಗಳಿದೆ ಜನಸಾಮಾನ್ಯರಿಗೆ ಪ್ರಾಬ್ಲಮ್ಗಳಿದೆ ಪ್ರೈವೇಟಲ್ಲಿ ಹೋದರೆ ಅವ್ರಿಗೆ ಲಾಭ ನಾವು ಹೋದರೆ ಹೀಗಾಗಿ ಅವ್ರು ನಮ್ಮನ್ನು ವೆಲ್ಕಮ್ ಮಾಡ್ತಾರೆ ಗೌರ್ಮೆಂಟಲ್ಲಿ ನಾವು ಹೋದ್ರೆ ಅವ್ರಿಗೇನು ಲಾಭ ಇಲ್ಲ ಅವ್ರಿಗೆ ಸಂಬಳ ಬಂದೇ ಬರುತ್ತೆ ನಾವು ಏನಾದರೂ ಟೇಬಲ್ ಕೆಳಗಡೆ ಕೊಟ್ಟರೆ ಅಷ್ಟೇ ಲಾಭ ಇಲ್ಲಾಂದ್ರೆ ಅವರು ದೇ ಡೋಂಟ್ ಕೇರ್ ಆ ಥರದೊಂದು ಒಂದು ಜನರಲ್ ಪರ್ಸೆಪ್ಷನ್ ಹೇಳ್ತಾ ಇರೋದು ನಾನು ಸೊ ಇಂಥ ಒಂದು ಸನ್ನಿವೇಶದಲ್ಲಿ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಒಂದು ಒಂದು ಜನರಲ್ ಒಂದು ಅಪನಂಬಿಕೆ ಇರೋ ಟೈಮಲ್ಲಿ ನೀವು ರಾಜಕೀಯಕ್ಕೆ ಹೋಗ್ಬೇಕು ಅನ್ಕೊಂಡು ಅಂತ ಇದ್ದೀರ ಸೊ ಈ ಒಂದು ಬ್ಯಾರಿಯರ್ನ ಅಂದರೆ ನಮ್ಮ ಮನಸ್ಸಲ್ಲಿರುವಂಥದ್ದು ಬ್ಯಾರಿಯರ್ ಇದೆಯಲ್ಲ ಐ ಡೋಂಟ್ ಟ್ರಸ್ಟ್ ಯು ಅದನ್ನು ಹೆಂಗೆ ಬ್ರೇಕ್ ಮಾಡ್ತೀರಾ ನೀವು ನಿಮ್ಮ ಬಗ್ಗೆ ನಂಗೆ ನಂಬಿಕೆ ಬರಬೇಕಂದ್ರೆ ನೋ ಇಟ್ಸ್ ಇಟ್ಸ್ ಅ ಚಾಲೆಂಜ್ ಅಲ್ವಾ ಹೌ ಯು ವಿಲ್ ಬ್ರೇಕ್ ದ್ಯಾಟ್ ಸರ್ ಏನೇ ಕೂಡ ನಾವು ಏನು ಮಾಡ್ತಿದ್ದೀವಿ ಒಂದು ಕಾರ್ಯರೂಪಕ್ಕೆ ಬಂದ ಮೇಲೆ ಮಾತ್ರ ಮಾತಾಡ್ಲಿಕ್ಕೆ ಸಾಧ್ಯ ಸರ್ ನೀವು ಡೇವನ್ನು ನಾವು ಎಷ್ಟೇ ಮಾತಾಡಿದ್ರು ಕೂಡ ಜನರ ಮೈಂಡ್ ಸೆಟ್ಟಲ್ಲಿ ಏನಿದೆ ಅಂತ ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ಬಟ್ ನಂಬಿಕೆ ಅನ್ನೋದು ಡೇವನ್ನು ಒಂದಿನಕ್ಕೆ ಬರಲ್ಲ ಸರ್ ಅದು ನಮ್ಮ ದಿನನಿತ್ಯ ನಾವು ಮಾಡೋ ಕೆಲಸಗಳಾಗಲಾಗಿರ್ಬೋದು ಸಮ್ ಅಲ್ಲಿ ತುಂಬ ಟೈಮ್ ತೊಗೊಳ್ತಾ ಸರ್ ಮಿನಿಮಮ್ ನನ್ನ ಪ್ರಕಾರ ಮಿನಿಮೊಂದು ಐದರಿಂದ ಹತ್ತು ವರ್ಷ ತೊಗೊಂಡೆ ತೊಗೊಳುತ್ತೆ ಸರ್ ಒಬ್ಬ ವ್ಯಕ್ತಿನ ಟ್ರಸ್ಟ್ ಮಾಡಬೇಕು ಅಂತಂದರೆ ಡೇವನ್ನು ಬಂದ ತಕ್ಷಣ ಯಾರೂ ನಂಬಲ್ಲ ಸರ್ ನಂಬಕ್ಕೆ ಸಾಧ್ಯವೂ ಇಲ್ಲ ರಾಜಕೀಯ ಅಂದರೆ ಒಂದು ಬ್ರ್ಯಾಂಡ್ ಬಿದ್ದುಬಿಟ್ಟಿದೆ ಅದು ಇವ್ರು ಬರೀ ದುಡ್ಡು ಮಾಡಕ್ ಬರ್ತಾರೆ ಅಥವಾ ಸುಮ್ನೆ ತಾವ್ ಹೇಳ್ದಂಗೆ ಸುಮ್ನೆ ಟೈಮ್ ಪಾಸ್ ಮಾಡಕ್ ಬರ್ತಾರೆ ಇರೋ ಜಾಸ್ತಿ ಮಾಡ್ಕೊಳಕ್ ಬರ್ತಾರೆ ಪ್ರೊಟೆಕ್ಟ್ ಮಾಡ್ಕೊಳಕ್ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇರೋ ದುಡ್ಡನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ ಬರ್ತಾರೆ ಇಲ್ಲ ಕ್ರಷರ್ ಗಣಿಗಾರಿಕೆ ಇನ್ನೊಂದು ಮತ್ತೊಂದು ಕಾಂಟ್ರಾಕ್ಟ್ ತಗೊಳ್ಲಿಕ್ಕೆ ಬರ್ತಾರೆ ಅದು ಅದು ಇರೋ ವಿಚಾರ ಸರ್ ಜನರಲ್ ನಾವು ನಂಬಿಕೆ ಮೂಡಿಸ್ಬೇಕು ಅಂದರೆ ಇಟ್ ವಿಲ್ ಟೇಕ್ ಸಮ ಟೈಮ್ ಮಿನಿಮಮ್ ಅಂದ್ರೆ ಮಿನಿಮಮ್ ಅಂದರೆ ಅದಕ್ಕೆ ಏನು ಟೈಮ್ ಬೇಕು ತಗೊಳ್ಳೇ ತೊಗೊಳ್ತ ಸರ್ ನನ್ನ ಕಾರ್ಯವೈಖರಿ ನೋಡಿಕೊಂಡು ಸಮ್ ಪೀಪಲ್ ಆಮೇಲೆ ಜಡ್ಜ್ ಮಾಡ್ಬೋದು ಸರ್ ತಾವು ಮಾತಾಡ್ತಿದ್ದೀರ ನಾನು ನಾನು ಕರೆಕ್ಟ್ ಮಾಡ್ತಿದ್ದ ಅಂತ ತಪ್ಪು ಮಾಡ್ತಿದ್ದೆ ಅಂತ ಆಫ್ಟರ್ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ತಮಗೆ ಗೊತ್ತಾಗುತ್ತೆ ಅವಾಗ ತಾವೇ ಜಡ್ಜ್ ಮಾಡ್ಬೋದು ಅಲ್ಲ ನಾನು ಹೇಳೋದು ನೀವು ಎಲೆಕ್ಟ್ ಆಗೋಕ್ಕಿಂತ ಮುಂಚೆನೇ ಚಾಲೆಂಜಸ್ ಇರುತ್ತೆ ನಿಮಗೆ ಎಲೆಕ್ಟ್ ಆದಮೇಲೆ ನಾನು ನೀವು ಐದು ವರ್ಷ ಏನು ಕೆಲಸ ಮಾಡಿದ್ರೆ ಅನ್ನೋದು ಜಡ್ಜ್ ಮಾಡೋದು ಬೇರೆ ಎಲೆಕ್ಟ್ ಆಗಬೇಕಾದ್ರೆ ಚಾಲೆಂಜಸ್ ಇರುತ್ತಲ್ಲ ಎಲೆಕ್ಟ್ ಆಗ್ಬೇಕಂದ್ರೆ ನೀವು ನಾನು ನಿಮ್ಮನ್ನು ಟ್ರಸ್ಟ್ ಮಾಡಬೇಕು ಸೊ ಆ ಚಾಲೆಂಜ್ ಫೇಸ್ ಮಾಡಬೇಕಾಗುತ್ತೆ ನೀವು ಫಸ್ಟ್ ಅಲ್ವಾ ಸೊ ಅದಕ್ಕೆ ಏನು ಮಾಡ್ತಾ ಇದ್ದೀರಾ ಪ್ಲಾನ್ ಸೊ ಪ್ಲಾನ್ ಏನಿಲ್ಲ ಸರ್ ಏನು ವಾಸ್ತವದ ಸ್ಥಿತಿಗತಿಗಳ ಆಧಾರ ಆಧಾರದ ಮೇಲೆ ವಾಸ್ತವ ಏನಿದೆ ವಾಸ್ತವ ಇಟ್ಕೊಂಡು ಮುಂದಕ್ಕೆ ಹೋಗ್ತೀನಿ ಸರ್ ಜನ ಆಶೀರ್ವಾದ ಮಾಡ್ತಾರಾ ಇಲ್ವ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ನನಗೇನು ಅಂತಂದ್ರೆ ಸರ್ ಒಂದು ರೂಪಾಯಿ ದುಡ್ಡು ಕೊಡದಿರಾ ಅಂದ್ರೆ ಓಟ್ಗೆ ಓಟಿಗೆ ನೋಟ್ ಕೊಡದಿರಾ ನಾನು ರಾಜಕೀಯ ಮಾಡ್ತೀನಿ ಜನಕ್ಕೆ ನನ್ನ ಮೇಲೆ ನಂಬಿಕೆ ಇದ್ರೆ ಓಟ್ ಹಾಕ್ತಾರೆ ಈಗ ಅವ್ರಿಗೆದ್ರೆ ನಾನು ಗೆದ್ದ್ರೂ ಫಾರ್ ಎಕ್ಸಾಂಪಲ್ ನನ್ನ ಅದೂ ಒಂದು ಒಂದು ಪಾಯಿಂಟ್ ಆಗ್ತದೆ ಸರ್ ನಾವು ಕೆಲಸ ಮಾಡಿದ ಮೇಲೆ ಓಟ್ ಕೇಳೋದು ಬೇರೆ ಕೆಲಸ ಮಾಡೋಕ್ಕಿಂತ ಮುಂಚೆನೇ ಓಟ್ ಕೇಳೋದು ಬೇರೆ ಕರೆಕ್ಟ್ ಬಟ್ ಆದ್ರೂ ಅವ್ರು ಯಾವ ರೀತಿ ನನ್ನ ನಮ್ಮ ತಡದ ಮೇಲೆ ಡಿಪೆಂಡ್ ಆಗ್ತದೆ ಫಸ್ಟ್ ನನ್ನ ಸಿದ್ಧಾಂತಗಳು ಮುಂದೆ ಇಡ್ತೀನಿ ನನ್ನ ಸಿದ್ಧಾಂತಗಳು ಮುಂದೆ ಇಡ್ತೀನಿ ನನ್ನ ಸಿದ್ಧಾಂತಗಳನ್ನ ಇಷ್ಟಪಟ್ಟು ಓಟ್ ಹಾಕೋದು ಬೇರೆ ಅವ್ರು ನನ್ನ ಗೆಲ್ಸಿದ್ರೆ ನಾನು ನನ್ನಗೆ ಓಟ್ ಹಾಕಿ ಗೆಲ್ಸ್ದವ್ರನ್ನ ಅವರ ನಂಬಿಕೆಗೆ ಧಕ್ಕೆ ಆಗದಿರ ಅವ್ರನ್ನ ಗೆಲ್ಸೋ ಜವಾಬ್ದಾರಿ ನಂದಿರುತ್ತೆ ಸರ್ ಸೊ ನಮ್ಮ ದೇಶದಲ್ಲಿ ಒಂದು ಕಾಲ ಇತ್ತು ಬಹುಶಃ ರಾಜಕಾರಣಕ್ಕೆ ಬರೋದು ಅಂತಂದರೆ ಭಾಳ ಏನು ಹೇಳಿ ಒಂಥರ ಏ ರಾಜಕೀಯ ನಾ ಏ ಅದು ನಮ್ಮಂಥವ್ರಿಗೆಲ್ಲ ಅಲ್ಲ ಅನ್ನೋ ಥರ ಇತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಯುವಕರು ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಸಮಾಜ ಸೇವೆ ಮಾಡಬೇಕು ಜನ ಸೇವೆ ಮಾಡಬೇಕು ಅಂತ ಬರ್ತಾ ಇದ್ದಾರೆ ಸೊ ಆ ಒಂದು ಲೀಗಲ್ಲಿ ಅಲ್ಲಿಗಾನಿ ಕಿರಣ್ ಕುಮಾರ್ ಕೂಡ ಇದ್ದಾರೆ ಆದರೆ ಖಂಡಿತ ಇದು ಏನಂತಾರೆ ಬೆಡ್ ಆಫ್ ರೋಸಸ್ ಅಲ್ಲ ಓಕೆ ಇಟ್ಸ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್ ಅಲ್ವಾಡ್ ಪರ್ಸೆಂಟ್ ಹಾಂ ಸೊ ಅದಕ್ಕೆ ರೆಡಿ ಇದೀರಾ ನೀವು ಅಲ್ಲ ರೆಡಿ ನೈಸ್ ಸೊ ಬಟ್ ನೋಡಿ ಏನೇ ಮಾಡ್ಬೇಕಂದ್ರೂ ಅದಕ್ಕೊಂದು ಚಾಲೆಂಜಸ್ ಇದ್ದೇ ಇರುತ್ತೆ ನೀವು ಬಿಸ್ನೆಸ್ ಮಾಡ್ಬೇಕಾದ್ರೂ ಚಾಲೆಂಜ್ ಇತ್ತು ನೀವು ರಾಜಕೀಯ ಮಾಡ್ಬೇಕಂದ್ರೆ ಚಾಲೆಂಜಸ್ ಇರುತ್ತೆ ಬಟ್ ಎಂಡ್ ಎಂಡ್ ಡೆಸ್ಟಿನೇಷನ್ ಅಂತಾರಲ್ಲ ಎಂಡ್ ರಿಸಲ್ಟ್ ಏನಂದ್ರೆ ಜನಸೇವೆ ಮಾಡಬೇಕು ಅಂತಿದ್ದಾಗ ಓಕೆ ಸ್ವಲ್ಪ ರಸ್ತೆ ಸ್ವಲ್ಪ ಸುಲಭ ಆಗುತ್ತೆ ದುಡ್ಡು ಮಾಡಬೇಕು ಅದು ಮಾಡಬೇಕು ಅಂದಾಗ ಇನ್ನೂ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ ನನಗೆ ಯಾಕಂದ್ರೆ ಜನ ನಂಬಲ್ಲ ಜನಕ್ಕೆ ಅಂದ್ರೆ ಈಗ ಜನಕೊಂದು ಒಂದ್ ಸೆನ್ಸ್ ಇರುತ್ತೆ ಅಂತ ಅನ್ಸುತ್ತೆ ನನಗೆ ಕಾಮನ್ ಮ್ಯಾನ್ಗೆ ಈಗ ನೀವು ಸುಳ್ಳು ಹೇಳ್ತಾ ಇದ್ರೆ ನಿಜ ಹೇಳ್ತಾ ಇದ್ರೆ ಗೊತ್ತಾಗತ್ತಲ್ವಾ ಈಗ ಈಗ ಈ ಸರ್ ಆ ಕಾಲ ಹೋಯ್ತು ಈಗ ಪ್ರತಿಯೊಬ್ರು ಕಂಡು ಹಿಡಿತಾರ ಸರ್ ಈಗ ನಾವು ಅಷ್ಟು ಈಸಿಯಾಗಿ ಸುಳ್ಳು ಎಲ್ಕೊಂಡ್ ಆಗೋದಿಲ್ಲ ಸರ್ ಸಮ್ ಒಂದ್ ಸಲ ಎರಡು ಸಲ ಹೇಳ್ಬೋದು ಅಷ್ಟೇ ಸರ್ ನೀವು ವರ್ಷಾನ್ ಗಟ್ಟಲ ಸುಳ್ಳು ಎಲ್ಕೊಂಡ್ ಅಂದ್ರೆ ಆಗಲ್ಲ ಆ ಕಾಲ ಸರ್ ಹೋಯ್ಸರ ಈಗ ಪ್ರತಿಯೊಬ್ರು ಬುದ್ಧಿವಂತರಾಗಿದ್ದಾರೆ ಈಗ ಹ್ಮ್ ಹ್ಮ್ ಸೊ ಹೀಗಾಗಿ ಅವ್ರಿಗೆ ಅದು ಕಷ್ಟನೇ ಬಟ್ ಕಷ್ಟ ಅಂದರೆ ಇನ್ ದ ಸೆನ್ಸ್ ಚಾಲೆಂಜಿಂಗ್ ಅಷ್ಟೇ ಬಿಟ್ಟರೆ ಆಗದೆ ಮಾಡೋಕ್ಕಾಗದೇ ಇರುವಂಥದ್ದು ಅಂತ ಖಂಡಿತ ನನಗನ್ಸಲ್ಲ ಸೋ ಅಲ್ಗಾನಿ ಕಿರಣ್ ಕುಮಾರ್ ಅವರು ತಮ್ಮದೇ ನಿಟ್ಟಿನಲ್ಲಿ ತಮ್ಮದೇ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಹೊರಟಿದ್ದಾರೆ ಬಟ್ ಅದನ್ನು ವಿಸ್ತರಿಸಬೇಕು ಹೇಳಿ ಅವರು ರಾಜಕೀಯದಲ್ಲಿ ಹೋರಾಟ ಮಾಡಬೇಕು ಗುರ್ತಿಸ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಸಪೋರ್ಟ್ ಅವ್ರಿಗೆ ಇರಲಿ ಅಂತ ನಾನು ಕೇಳಿಕೊಂಡು ಕಿರಣ್ ದು ತುಂಬ ಧನ್ಯವಾದ ನಿಮಗೆ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಸೊ ನಿಮ್ಮ ಒಳ್ಳೆಯ ಕನಸುಗಳೆಲ್ಲ ನಿಜ ಆಗಲಿ ಸೊ ನೀವೇನು ಅಂದ್ಕೊಂಡಿದ್ರೆ ಅದು ಸಕ್ಸಸ್ಫುಲ್ ಆಗಲಿ ಅಂತ ನಾನು ಐ ವಿಶ್ ಯು ಆಲ್ ದ ಬೆಸ್ಟ್ ಆಮೇಲೆ ಗೆದ್ದ ಮೇಲೆ ಚೇಂಜ್ ಆಗಬೇಡಿ ಅಷ್ಟೇ ಇಲ್ಲ ಮೇಲೂ ಚೇಂಜ್ ಆಗಬೇಡಿ ಇನ್ನೊಂದು ಸಲ ಗೆದ್ದ ಮೇಲೂ ಚೇಂಜ್ ಆಗಬೇಡಿ ಮೂರನೇ ಸಲ ಗೆದ್ದ ಮೇಲೂ ಚೇಂಜ್ ಆಗಬೇಡಿ ಅಂತ ಖಂಡಿತ ಅಲ್ವಾ ಇಲ್ಲಿ ನಿಧಾನವಾಗಿ ಕರಪ್ಟ್ ಆಗ್ತಾ ಹೋಗ್ತಾನೆ ಸುತ್ತಮುತ್ತ ಜನ ಸೇರಿಕೊಂಡು ಅಂತ ಹಾಳು ಮಾಡೋಕ್ಕೆ ಸೇರ್ಕೊಂಡ್ಬಿಟ್ಟಿರ್ತಾರೆ ಜನ ಆ ಥರ ಆಗೋದು ಬೇಡ ಯಾಕೆಂದರೆ ನಮ್ಮ ಜನ ಈಗಲೂ ಕೂಡ ಒಂದು ಸ್ವಲ್ಪ ಅಮಾಯಕರೇ ಒಂದು ಸ್ವಲ್ಪ ಇಮೋಷ್ನಲ್ಲೇ ಸೊ ಹಾಗಿದ್ದಾರೆ ಮತ್ತು ಬಡವರು ಕೂಡ ಸೊ ದುಡ್ಡು ಕೊಟ್ಟರೆ ತಗೊಳ್ಳುವಂಥ ಸಾಧ್ಯತೆ ಇದೆ ಹೀಗಾಗಿ ಆ ಥರ ಆಮಿಷಗಳನ್ನ ಒಡ್ಡದೆ ಜೆನ್ಯೂನ್ ಆಗಿ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೆ ಟ್ರೈ ಮಾಡಿ ಮತ್ತು ಜನ ನಿಮ್ಮ ಕೈ ಹಿಡಿತಾರೆ ಅಂತ ನನಗೆ ಅನ್ಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಅಕ್ಕಿ ಕನೆಕ್ಷನಲ್ಲಿ ಅಲ್ಗಾನೆ ಕಿರಣ್ ಕುಮಾರ್ ಅವ್ರ ಜೊತೆಗೆ ಒಂದು ಸಂದರ್ಶನ ಈ ಪುಟ್ಟ ಸಂದರ್ಶನ ನಿಮ್ಗೆ ಇಷ್ಟ ಆಗಿದೆ ಅಂತ ಆಗಿರ್ಬೋದು ಅಂತ ಭಾವಿಸ್ತೀನಿ ಈ ಥರ ರಾಜಕೀಯಕ್ಕೆ ಇಳಿದು ನೀವು ಸೇವ್ ಮಾಡಬೇಕು ಅಂತಂದರೆ ಅಂಥವ್ರಿಗೆ ಮಾದರಿಯಾಗಿ ಕಿರಣ್ ಕುಮಾರ್ ಅವರು ಮುಂದೆ ಬರಲಿ ಅಂತ ನಾನು ಹಾರೈಸ್ತಾ ಫೈನಲಿ ಒಂದು ಕಣ್ಣು ಇಟ್ಟಿರ್ಬೇಕಂತಾರಲ್ಲ ಆ ಥರ ಕಣ್ಣು ಕೂಡ ಇಡ್ಬೇಕು ನಾವು ಅವ್ರನ್ನ ಆಯಿತು ಅಂತ ಹೇಳಿಬಿಡೋಕ್ಕಾಗಲ್ಲ ಇವ್ರು ನಿಜವ್ ಹೇಳಿದೆ ಮಾಡ್ತಾರ ಅಂತ ಕಣ್ಣು ಇಡೋದಂದರೆ ನಾ ಹೇಳೋದು ಜನ ಅದನ್ನು ನೋಡಬೇಕು ಅಂತ ಜಾಗೃತಿಯಿಂದ ನೋಡಬೇಕು ಅಂತ ಸೊ ಆ ಥರ ನಾವು ಅದನ್ನು ನೋಡ್ತಾ ಇರೋಣ ಮತ್ತು ಅವ್ರು ಒಳ್ಳೆ ಕೆಲಸ ಮಾಡಲಿ ಅಂತ ಹಾರೈಸೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ದ ಅಕ್ಕಿ ಕನೆಕ್ಷನ್ ಕಾರ್ಯಕ್ರಮ ನಮಸ್ಕಾರ